ಇಷ್ಟ ಲೋವೆಸ್ ಜೀನ್ಸ್ ಶರ್ಟ್ ಮೇಲ್ ಶರ್ಟ್ ಒಂದ್ ಬಟನ್ ಬಿಚ್ಕೊಂಡು ಕುರ್ಚಿಲ್ ಗಡ್ಡ ಟಾಟೂ ಗಿಟೋಲ್ ಹಾಕ್ಸ್ಕೊಂಡು ಲೋ ಟೈ ಕೈಗ್ ದಾರ ಕೂದ್ಲೆಲ್ಲ ಜೆಲ್ಲಾಕೊಂಡ ಪೋಕಿರ್ಲಿ ಮಹೇಶ್ ಬಾಬು ಇದ್ರಲ್ಲ ಆ ರೀತಿ ರಫ್ ಆಗಿರ್ಬೇಕು ಅಥವಾ ಮೃದು ಸ್ವಭಾವದವರ ಇನ್ಶರ್ಟ್ ಎಲ್ಲ ಮಾಡ್ಕೊಂಡು ಫಾರ್ಮಲ್ ಶೂಸ್ ಹಾಕೊಂಡು ಡೀಸೆಂಟ್ ಆಗಿರ್ಬೇಕು ಹುಡುಗಿಯರ ಅಂತರಂಗ ಬಹಿರಂಗ ಆಗೋಯ್ತು ಸಾಫ್ಟ್ ಆಗಿರೋರು ಒಂದ್ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ತಾರೆ ರಫ್ ಆಗಿರೋರು ಯಾವತ್ತೂ ಸ್ಟ್ರೈಟ್ ಫಾರ್ವರ್ಡ್ ಅವ್ರು ಇವ್ಳೆಲ್ಲ ಅಂದ್ರೆ ಇನ್ನೊಬ್ಳು ಆಕ್ಚುಲಿ ಗುಡ್ ಬಾಯ್ಸ್ ಅಲ್ಲಿ ಏನ್ ಕ್ವಾಲಿಟಿ ಇರುತ್ತೆ ಒಂದ್ ಪೆನ್ ಇರುತ್ತೆ ಏನ್ ಇರುತ್ತೆ ಶರ್ಟ್ ಪ್ಯಾಂಟ್ ಅಷ್ಟೇ ಬ್ಯಾಡ್ ಬಾಯ್ಸ್ ಅಲ್ಲಿ ಏನಿಲ್ಲ ಅಂತ ಕೇಳಿ ಎಲ್ಲಾ ಬ್ಯಾಡ್ ಲಕ್ಷಣ ವೆಲ್ಕಮ್ ಬ್ಯಾಕ್ ಹಿಮಾಲಯ ನೀಮ್ ಫೇಸ್ ವಾಶ್ ಅರ್ಪಿಸುವ ನೀನಾನಾನ ಪೌಡ್ ಬಾಯ್ ಲಯನ್ ಕಾಶ್ಮೀರ್ ಹನಿಗೆ ಸ್ವಾಗತ ಸುಸ್ವಾಗತ ವಿರಾಮಕ್ಕೆ ಮುಂಚೆ ಅವ್ರು ಹೇಳಿದ್ರು ಒಂದು ಇಟ್ ವಾಸ್ ಅ ವೆರಿ ಗುಡ್ ಪಾಯಿಂಟ್ ಯಾಕೆಂದರೆ ಈಗ ಕಲ್ಚರೇ ಚೇಂಜ್ ಆಗಿಬಿಟ್ಟಿದೆ ರಗ್ಗಡ್ ನಾನು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಚ್ಚು ಈ ಥರ ಎಲ್ಲ ಬಂದುಬಿಟ್ಟಿದೆ ರೌಡೀಸಮ್ ಹೆಚ್ಚಾಗಿಬಿಟ್ಟಿದೆ ರಗಡಾಗಿರೋದು ಅಂದ್ರೇ ರೌಡೀಸಮ್ ಅನ್ನೋ ಥರ ಬರ್ತಾ ಇದೆ ನೀವು ಪಾಲಿಟಿಷಿಯನ್ ಆಗ್ತೀನಿ ಅಂತೀರಾ ಬೇಸಿಕ್ಕಾಗಿ ಅದೇ ತಾನೇ ಐಡಿಯಾ ಇರುತ್ತೆ ಏನೇ ಬಂದರೂ ಹೊಡಿತೀನಿ ಬೇಕಾದರೆ ಹಾಕ್ಬಿಟ್ಟು ಒಳಗೋಗ್ತೀನಿ ಅನ್ನೋ ಥರ ತಾನೇ ಇರುತ್ತೆ ಡೆಫಿನೆಟ್ಲಿ ಈಗಿನ ಪೊಲಿಟಿಷಿಯನ್ಸ್ ಆ ಥರ ಇರ್ಬೋದು ಬಟ್ ನಮ್ಮ ಜನ್ರೇಷನ್ ನಾವೇನು ಪೊಲಿಟಿಕ್ಸ್ ಆಗ್ತೀವಲ್ಲ ಆ ಥರ ಎಲ್ಲ ಫೀಲಿಂಗ್ ಬಿಟ್ಟು ಐ ಆಮ್ ಸಾರಿ ಪೊಲಿಟಿಷಿಯನ್ಸ್ ಆರ್ ಆಲ್ವೇಸ್ ದ ಸೇಮ್ ದೇ ಮೇ ಬಿಕಮ್ ವರ್ಸ್ ನಥಿಂಗ್ ಮೇಡಮ್ ದೇ ವಿಲ್ ನಾಟ್ ಬಿಕಮ್ ಬೆಟರ್ ಯಾಕಂದ್ರೆ ನಾವು ಈ ದೇಶ ನೀವು ಈಗ ನಾವೆಲ್ಲರೂ ಹೋರಾಡೋದು ಯಾತಕ್ಕೆ ಲೋಕಾಯುಕ್ತ ಲೋಕಪಾಲ್ ಎಲ್ಲ ಹೋರಾಡೋದು ಯಾತಕ್ಕೆ ಅಲ್ಲಿಂದ ಬರ್ತಾ ಬರ್ತಾ ವರ್ಸ್ಟ್ ಆಗಿಬಿಟ್ಟಿದೆ ಅದನ್ನ ಚೇಂಜ್ ಮಾಡಬೇಕು ಅಂತಾನೆ ಹೋರಾಡ್ತಾ ಇದೀವಿ ಯುವಕರಾಗಿ ನೀವೇನಂತೀರಾ ಮಚ್ಚು ಕಲ್ಚರ್ ಜಾಸ್ತಿ ಆಗಿದೆ ಬಟ್ ಏನಂದ್ರೆ ಎಲ್ಲರೂ ಅದ್ರ ಕಡೆ ಹೋಗಲ್ಲ ರಫ್ ಕ್ಯಾರೆಕ್ಟರ್ ಇರೋರು ಪ್ರಾಬ್ಲಿ ಇರ್ತಾರೆ ಬಟ್ ಎಲ್ಲರೂ ಮಚ್ಚಿಡಿಯಲ್ಲ ಮಚ್ಚಿಡಿಯೋರು ಎಲ್ಲರೂ ರೌಡಿಸಮ್ ಆಗಲ್ಲ ಮಚ್ಚಿಡಿಯೋರು ಒಬ್ಬ ರೈತನೂ ಮಚ್ಚಿಡಿತಾನೆ ಒಬ್ಬ ಎಳ್ನೀರ್ ಕೊಚ್ಚವನು ಮಚ್ಚಿಡಿತಾನೆ ಹಂಗೆಲ್ಲ ಹೇಳ್ತಾ ಇಲ್ಲ ಲೆಟ್ ಅಸ್ ನಾಟ್ ಟಾಕ್ ದೀಸ್ ವೆರಿ ಇಂಟೆಲಿಜೆಂಟ್ ಸ್ಟೇಟ್ಮೆಂಟ್ಸ್ ಬೇಕಾಗಿಲ್ಲ ನನಗೆ ಬಿ ಟೋಟಲ್ ಆಗಿ ನಿಜ ಹೇಳಿ ಈಗ ರೌಡಿಸಮ್ ಅಂದ್ಬಿಟ್ರೆ ನಾನ್ ಬಂದು ಸ್ವಲ್ಪ ರಗ್ಗಡ್ ಅಂತ ತೋರಿಸ್ಕೊಳ್ಳಕ್ಕೆ ಏ ಹಾಕು ಅವನಿಗೆ ಆಫ್ ಕೋರ್ಸ್ ಆಫ್ ಕೋರ್ಸ್ ಹಾಕೋ ಅನ್ನೋದೇ ಫಸ್ಟ್ ಹೊಡಿಯೋದೇ ಫಸ್ಟ್ ಹೌದು ಯಾಕಂದ್ರೆ ಆ ರಗ್ ಆ ಕ್ಯಾರೆಕ್ಟರ್ ಏನಿದೆ ಆ ಟೈಮಲ್ಲಿ ಅದೇ ಅದನ್ನೇ ಸೂಚಿಸುತ್ತೆ ಫಸ್ಟ್ ಮಾಡು ಆಮೇಲೆ ಮುಂದೆ ಒಂದೇ ಮಾತು ಕೇಳ್ತೀನಿ ನೀವು ಆ ರೀತಿ ಯಾವಾಗಾದ್ರೂ ಪ್ರವರ್ತನೆ ಮಾಡಿದ್ದೀರಾ ನೋ ಇಲ್ಲ ಯಾಕೆ ಬಿಕಾಸ್ ಐ ಆಮ್ ವೆರಿ ಮಚ್ ಕಂಟ್ರೋಲ್ ನಾನು ಕಂಟ್ರೋಲ್ ಅಲ್ಲಿ ಇರ್ತೀನಿ ಬಟ್ ಕೋಪ ತೋರಿಸ್ತೀನಿ ಬಟ್ ಅಲ್ಲಿವರೆಗೂ ಆವೇಶ ಹೋಗಿದೆ ಹೊಡಿಯೋದಿಲ್ಲ ಹೊಡಿಯೋದಿಲ್ಲ ಯಾರೆಲ್ಲ ಎಲ್ಲೆಲ್ಲಿ ಹೊಡೆದಿದ್ದೀರಾ ಮೇಡಮ್ ನಮ್ಗೆ ರೋಡಲ್ಲಿ ಹೋಗ್ಕೊಂಡು ನಮ್ಮ ತಂಗಿನೊಬ್ಬರು ರೇಗಿಸಿದ್ರು ನಮ್ಮ ಮನೆಗೆ ಬಿಟ್ಟು ಬಂದು ರಾಡ್ ತಗೊಂಡು ಹೊಡೆದೆ ಒಪ್ಕೋತೀನಿ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ರೇಗಿಸ್ ಯಾರು ತಾನೇ ಕೋಪ ಬರಲ್ಲ ಅದು ಗ್ರೇಟ್ ರಗಡ್ ಅಂದ್ರೆ ಹೊಡಿಬೇಕು ಸ್ವಲ್ಪ ಧೈರ್ಯವಾಗಿ ಎಲ್ಲ ಚುಡಾಯಿಸಿದ್ರು ಮಾತಾಡ್ಬೇಕಂತೀರಲ್ಲ ಅವ್ರು ಹೊಡಿಯೋದೇ ಅಲ್ಲ ಸ್ವಲ್ಪ ಶಾಂತ ಸ್ವರೂಪಿಯಾಗಿದ್ದಾರೆ ಅಲ್ಲ ಹೊಡಿಯೋದು ಅಂದ್ರೆ ಯಾವುದೇ ಯಾವ ಪರಿಸ್ಥಿತಿ ಎಲ್ಲಿದ್ದಾರೆ ಯಾವ ಪರಿಸ್ಥಿತಿಲಿದ್ದಾರೆ ಅದನ್ನ ನೋಡ್ಕೊಂಡು ಅದ್ರ ತಕ್ಕನಾಗೆ ನಡಿಬೇಕೆ ಹೊರತು ಸುಮ್ ಸುಮ್ನೆ ಹೋಗಿ ಹೊಡಿಯೋದು ಅದು ಬಡಿಯೋದು ಅದೆಲ್ಲ ನಾನೇನ್ ಹೇಳೋದಂದ್ರೆ ಈಗಿನ ಲೈಕ್ ಈಗಿನ ಯಂಗ್ಸ್ಟರ್ಸ್ ಎಸ್ಪೆಷಲಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಟ್ಲೀಸ್ಟ್ ಅದಾದ್ರೂ ಇರಬೇಕು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅದು ಇಲ್ದರ ಈಗ ಒಂದು ಮೀನಿಂಗ್ಲೆಸ್ ಆಗಿ ಏನೋ ಒಂದು ಕಲ್ಲು ಹೊಡೆದಾಗ ಹೋದ ಎಲ್ಲ ಆತರ ಎಲ್ಲ ಆ ರೀತಿ ಇದ್ದಾರೆ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತೀರಾ ಹಿಂದ್ಗಡೆ ಅವ್ರು ಕೊಡಿ ಸರ್ ನಿಮ್ಗೆ ಸಿಸ್ಟರ್ ಇದ್ದಾರಾ ಇಲ್ಲ ಮ್ಯಾಮ್ ಇಲ್ಲ ನಿಮ್ ಸಿಸ್ಟರ್ ಇದ್ರೆ ಯಾರಾದ್ರೂ ಚುಡಾಯಿಸಿದ್ರೆ ಗಲಾಟೆ ಆಗ್ತೀರಾ ಹುಡುಗಿರ್ನ ಚುಡಾಯಿಸೋದು ಅಂದ್ಬಿಟ್ಟು ಹೋಗ್ಬಿಟ್ಟು ರಾಡ್ ತಗೊಂಡು ಹೊಡೆದ್ಬಿಟ್ರೆ ಅವ್ರಿಗೆ ಅಪ್ಪ ಅಮ್ಮ ಇರ್ತಾರೆ ಅವ್ರು ಅದನ್ನ ಏನು ಯೋಚನೆ ಮಾಡಲ್ಲ ಹುಡುಗಿರ್ನ ಚುಡಾಯಿಸಿದ್ರೆ ಅವನ್ನ ಅವ್ರನ್ನ ಅರ್ಥ ಮಾಡಿಸ್ಬೇಕು ಹುಡುಗಿರ್ಗೆ ಅವ್ರ ಲೈಫಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಗಾಂಧಿ ತರ ಉಪದೇಶ ಮಾಡ್ತಾ ಇರ್ತೀರಾ ಗಾಂಧಿ ತರ ಉದ್ದೇಶ ಅಲ್ಲ ಮ್ಯಾಮ್ ನೀವೇನ್ ಮಾಡ್ತೀರಾ ಸರ್ ಹಿಂದ್ಗಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅದು ಏನು ಫಲ ಕಂಡು ಅಂದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಮಾಡ್ತೀರಾ ಖಂಡಿತ ರ್ಯಾಗಿಂಗ್ ಅನ್ನೋದಲ್ಲ ಸುಮ್ನೆ ರೋಡಲ್ಲಿ ಹೋಗುವಾಗ ಚುಡಾಯಿಸ್ತಾ ಇರ್ತಾರೆ ಅದು ಆ ಸಂದರ್ಭದಲ್ಲಿ ಮಾತ್ರ ಹೊಡಿತಾರೆ ಅಂತಲ್ಲ ಎಲ್ಲ ಸಂದರ್ಭದಲ್ಲೂ ಹೊಡಿತಾರೆ ಒಂದಂತೂ ನಾನು ಆಶ್ವಾಸನೆ ಕೊಡ್ತೀನಿ ಸಾಫ್ಟ್ ಹುಡುಗರು ಯಾರ್ಯಾರು ಮದುವೆ ಆಗ್ತಾರೋರ್ಗೆಲ್ಲ ಒಂದು ಆಶ್ವಾಸನೆ ಕೊಡ್ತಾನೆ ಸೇಫ್ಟಿ ಸೇಫ್ಟಿ ಅಂತ ಮಾತಾಡ್ತಿದ್ರಲ್ಲ ಅವ್ನು ಬೇರೆಯವರಿಂದ ನಿಮ್ಮಂಗೆ ಸೇಫ್ ಮಾಡೋದಲ್ಲ ಅವನಿಂದನೇ ನಿಮ್ಗೆ ಸೇಫ್ಟಿ ಇರಲ್ಲ ಹೆಂಡ್ತಿನ ಅವನು ನಿಮ್ಗೆ ಹೊಡಿಬೋದು ಹೆಂಡ್ತಿ ಹೊಡಿಬೋದು ಆ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ರಗಡ್ಡಾಗಿರೋರು ಹೆಂಡ್ತೀರ್ನ ಹೊಡೆದು ಸಿಗರೇಟ್ನಲ್ಲಿ ಸುಟ್ಟು ಜೈಲ್ಗೆ ಹೋಗಿ ಬೇಲ್ ತಗೊಂಡು ಆಚೆ ಬಂದಿರೋದೆಲ್ಲನೂ ಗೊತ್ತಾಗೋಗಿದೆ ಜಗತ್ ಜಾಹೀರ ಇವತ್ತು ಆಕ್ಚುಲಿ ಮೇಡಮ್ ಅವ್ರು ಹೇಳಿದ್ರು ನಾವು ರಗಡ ಮಚ್ಚಿಟ್ಕೊಂಡಿರ್ತೀವಿ ಅಂತ ನಾವು ಮಚ್ಚಿಟ್ಕೊಂಡಿರ್ತೀವಿ ಆದ್ರೆ ಯಾರನ್ನ ಕೊಲೆ ಮಾಡಲ್ಲ ಆ ಭಯ ಅವ್ರಿಗಿರ್ಲಿ ಆ ತರ ತಪ್ಪು ಅವರು ಮಾಡಬಾರ್ದು ಅಂತ ಆಕ್ಚುಲಿ ಸಿಗರೇಟ್ ಇಂದ ಒಂದ್ ನಿಮಿಷ ಇವ್ರು ಕೊಡಿ ಮ್ಯಾಮ್ ನಾವು ಮಚ್ಚಿಡಿಯೋದು ಆ ತರ ನಮ್ ಸಾಫ್ಟ್ ಅವ್ರ ತರ ಸಾಫ್ಟ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ತಂಗಿ ರೇಗಿಸಿದ್ರು ಇಲ್ಲ ಅವ್ರು ರೇಗಿಸಿದ್ರು ಅಂತ ಅದಕ್ಕೋಸ್ಕರ ಮಚ್ಚಿಡಿತೀವಿ ಹೊರತು ನಮಗೋಸ್ಕರ ನಾವು ಯಾವತ್ತೂ ಸೋಷಿಯಲ್ ಅವೇರ್ನೆಸ್ ಇಲ್ಲ ಅಂದಿರೇ ಮನೇನು ಸೋಷಿಯಲ್ ಅವೇರ್ನೆಸ್ ಇದೆ ಅವ್ರಿಗೆ ಹೇಳ್ತಾ ಇರೋದು ಅವ್ರು ಕ್ರಿಮಿನಲ್ಸ್ ಅಂತಲ್ಲ ಬಟ್ ದೇ ಆರ್ ಕ್ರೈಮ್ ಪ್ರೋನ್ಸ್ ಈಗ ಏನೇ ಒಂದು ಆದರೂ ಸರ್ಟನ್ ರಿಯಾಕ್ಷನ್ಸ್ ಕೊಟ್ಬಿಡ್ತಾರೆ ವೆನ್ ವಿ ಕಮ್ ಅಕ್ರಾಸ್ ಸಮ್ ಸಿಚುವೇಶನ್ಸ್ ಏನಾಗುತ್ತೆ ನಾವು ಇಲ್ಲಿ ಥಿಂಕ್ ಮಾಡಿ ಮೂವ್ ಮಾಡ್ತೀವಿ ವಿಚ್ ಅಂದರೆ ಅಲ್ಲಿ ಪ್ರಾಬ್ಲಮ್ ಇರೋರು ಸೇಫ್ ಆಗಿರಬೇಕು ನಾವು ಸೇಫ್ ಆಗಿರಬೇಕು ಆದರೆ ಅವ್ರು ಏನು ಮಾಡೋದು ದೇ ವಿಲ್ ಟೇಕ್ ಆ್ಯಕ್ಷನ್ ವೆರಿ ಕ್ವಿಕ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಬ್ಯಾಕ್ ಫೈರು ಆಗ್ಬೋದು
ಈಗ ಅವರೇ ಹೇಳಿದ್ರು ಏನೋ ಒಂದು ಹಿಡ್ಕೊಂಡು ಹೋಗಿ ಹೊಡೆದೆ ಅಂತ. ಈಗ ಅವರು ಒಂದು 50 ಜನ ಬಂದು ಇವ್ರನ್ನ ಹೊಡೆದಿದ್ರೆ ಆ ಆಂಗಲಲ್ಲಿ ನಾವು ಥಿಂಕ್ ಮಾಡಲೇಬೇಕಾಗುತ್ತೆ. ಈಗ ಪೊಲೀಸ್ಗೆ ಅವರು ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾ ಇದ್ದಾರೆ, ನಾವು ಆ ಸಂದರ್ಭದಲ್ಲಿ ಪೊಲೀಸ್ನ ನಾವು ಕೈ ಕೈ ಕೂತ್ಕೊಂಡ್ರೆ ಅವ್ರು ಕಿಡ್ನಾಪೇ ಆಗ್ಬಿಟ್ಟಿರ್ತಾರೆ ಮೇಡಮ್. ಅದನ್ನ ಅರ್ಥ ಮಾಡ್ಕೋಬೇಕು ಅವರು. ಆ ಪರಿಸ್ಥಿತಿಯಲ್ಲಿ ನಾವು ಅವಾಗ ತಗೊಳ್ಳೇಬೇಕು ಮಶ್ನ ಅವ್ರ ಯೋಚನೆ. ಆ ಪರಿಸ್ಥಿತಿ ಎಂಥದ್ದು ಇಲ್ಲ, ನಿಜವಾಗ್ಲೂ ಆ ತರ ಗಲಾಟೆ ಆದ್ರೆ ಅಷ್ಟಂಕ ಕಾಯ್ತಾ ಇರ್ತೀರಾ ತಾವು? ಭಯೋತ್ಪಾದನೆ ಉತ್ಪಾದಿಸ್ತಾ ಇದ್ರೆ, ಭಯೋತ್ಪಾದನೆ ಉತ್ಪಾದಿಸೋದ್ರಿಂದ ಇವ್ರಿಗೂ ಮತ್ತೆ ಟೆರರಿಸ್ಟ್ಗೂ ಏನ್ ಡಿಫ್ರೆನ್ಸು? ನಾವು ಹೆಂಗೆ ನಮ್ಮ ಹೆಣ್ಮಕ್ಳನ್ನ ಕಾಪಾಡ್ಕೋತೀವಿ ಅಂದ್ರೆ ನಾವು ಗನ್ ಇಟ್ಕೋತೀವಿ, ಶೂಟ್ ಮಾಡ್ತೀವಿ, ಏರಲ್ಲಿ ಎದುರಿಸ್ತೀವಿ, ಆದ್ರೆ ಸಹಿಸಲ್ಲ. ಆದ್ರೆ ಅವ್ರು ಹಾನಿ ಮಾಡ್ತಾರೆ, ಹಾನಿ ಯಾವತ್ತು ಪಾಪ. ಮ್ಯಾಮ್ ಇವಾಗ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಟೆರಿಸ್ಟ್ಗಳು ಹೆಂಗೆ ಬರ್ತಾರೆ ಮ್ಯಾಮ್? ನಮ್ಮ ಥರ ರಗಟ್ಟಾಗಿ ಬಂದರೆ ಇವ್ನು ಯಾರೋ ನೋಡೋ ಕಳ್ಳ ಇದ್ದಂಗಿದ್ದಾನೆ ಹಿಡಿದು ಒಳಗಾಕ್ರಿ ಅಂತಾರೆ. ಅವ್ರ ಥರ ಸೈಲೆಂಟಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳ ಥರ ಬರ್ತಾರೆ ಮ್ಯಾಮ್. ಮ್ಯಾಮ್ ಸೈಲೆಂಟಾಗಿ ಬಂದು ಬಾಂಬ್ಗಳು ಇಟ್ಬಿಟ್ಟು ನ್ಯೂಟ್ಲಾಗ್ತಾರೆ ಮ್ಯಾಮ್ ಅಷ್ಟೇ. ಅವ್ರು ತಗಲಾಕೊಳ್ಳೋದಿಲ್ಲ, ಸಿಗಾಕೊಳ್ಳೋದಿಲ್ಲ ಅಷ್ಟೇ. ಅವ್ರು ಬಾಂಬ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡ್ಬಿಟ್ಟು ಕೆಲಸ ಆಯ್ತಾ? ನಾವು ಸಾಫ್ಟ್ವೇರ್ ಇಂಜಿನಿಯರ್ ಸರ್, ಫಾರಿನಿಂದ ಬಂದಿದ್ದೀವಿ ಸರ್, ಇಲ್ಲಿ ಓದೋಕ್ಕೆ ಸರ್, ಬರ್ತೀವಿ ಸರ್. ನೀವು ಹೇಳಿದ್ರಿ ಸಾಫ್ಟ್ ಪೀಪಲ್ ಆಗಿ ನೀವು ಎಂಟರ್ ಆಗ್ತೀರಾ ಅಂತ ಅಂದಮೇಲೆ ನೀವು ಬದುಕೋದಕ್ಕೆ ನಮ್ಮ ವೇಷ ಬೇಕೇ ಬೇಕಾ? ನಮ್ಮ ಥರ ಇದ್ರೆ ಬದುಕೋಕ್ಕಾಗುತ್ತಾ ನೀವು? ಅವ್ರು ಸೈಲೆಂಟ್ ಸೈಲೆಂಟ್ ಅಂತ ಹೇಳ್ಬಿಟ್ಟು ಸೈಲೆಂಟ್ ಕಿಲ್ಲರ್ ಆಗಿ ಮಾಡ್ತಾ ಇದ್ದಾರೆ. ನಾವು ಆ ರೀತಿ ಅಲ್ಲ, ಮಚ್ಚಾದ್ರೂ ಇಟ್ಕೊಳ್ಳಿ, ಗನ್ ಆದ್ರೂ ಇಟ್ಕೊಳ್ಳಿ, ಬಾರ್ಡರ್ ದಾಟ್ ಹೋಗೋದೆ, ಬಾವುಟ ನಿಕ್ಕೋದೆ. ಅಲ್ಲ, ಇತ್ಲ ಕಡೆ ಇರೋರೆಲ್ಲ ಸ್ವಲ್ಪ ಸಿಕ್ಸ್ ಪ್ಯಾಕ್ಸ್ ಇರ್ತಾರೆ, ಆ ರೀತಿ ಎಲ್ಲ ಇರ್ತಾರೆ ಅಂತಾರೆ. ಇಲ್ಲಿ ಆ ಕಡೆ ಎಲ್ಲ ಫ್ಯಾಮಿಲಿ ಪ್ಯಾಕ್ ಮೇಡಮ್, ಏನಿಲ್ಲ. ಒಂದ್ ನಿಮಿಷ ಮ್ಯಾಮ್, ಇವಾಗ ತನಕ ಬರೀ ಡೆಮಾಲಿಷ್ ಮಾಡೋದ್ರಲ್ಲೇ ಮಾತಾಡ್ತಿದ್ದಾರೆ, ಬಿಲ್ಡ್ ಮಾಡೋದ್ರಲ್ಲೇ ಮಾತಾಡ್ತಿಲ್ಲ ಅಂತ. ನಾವ್ ಯೂತ್ಸ್ ಬಿಲ್ಡ್ ಮಾಡೋಣ, ಮಾತಾಡ್ತಾ ಇಲ್ಲ, ಡಿಸ್ಟ್ರಕ್ಷನ್ ಮಾತಾಡ್ತಾರೆ. ಈಗ ನೀವು ಹೇಳಿದ್ರಲ್ಲ, ಅವರೆಲ್ಲ ಸುಮ್ಮನೆ ಹಿಂಗೆಲ್ಲ ಬಾಡಿ ಎಲ್ಲ ಬೆಳೆಸ್ಕೊಂಡು ಸುಮ್ಮನೆ ಎದುರಿಸ್ತಾರೆ ಅಂತ ಯಾರು ಇಲ್ವೇ? ಅವರೆಲ್ಲ ಸ್ವಲ್ಪ ಅವ್ರೇನೋ ಒಬ್ಬರೇ ಒಬ್ಬರಿದ್ದಾರೆ ಪಾಪ, ಇವರೆಲ್ಲ ಅಷ್ಟಿಲ್ಲ. ಅದೇ ಅವ್ರಂದ್ರು ರಗಡ್ ಪೀಪಲ್ಸ್ ಲೈಕ್ ಗೈಸ್ ಸಿಕ್ಸ್ ಪ್ಯಾಕ್ ಹಂಗಿರುತ್ತೆ ತೋರಿಸ್ಕೊಳ್ತಾರೆ ಅಂತ. ಅಲ್ಲಿ ಒಬ್ರು ವೈಟ್ ಶರ್ಟ್ ಹಾಕೊಂಡಿದ್ರೆ, ಹಿ ಹ್ಯಾಸ್ ಎ ಫ್ಯಾಮಿಲಿ ಪ್ಯಾಕ್ ದೇರ್. ಒಂದ್ ನಿಮಿಷ ಇಲ್ಲಿ ಕೊಡಿ, ಕುಬ್ದ ಕೊಡಿ. ಈ ಹುಡುಗರು ಹೆಂಗಿದ್ದಾರೆ? ಇವರು ಸಾಫ್ಟ್ ಮನಸ್ಸಿದ್ರೆ ನೋಡಕ್ಕೆ ಡ್ರೆಸ್ ಈ ತರ ಮಾಡ್ಕೊಂಡಿದ್ದಾರೆ, ಮನಸ್ಸು ಸಾಫ್ಟ್ ಇದ್ರೆ. ಕುತ್ಕೊಂಡವ್ರು ಎಲ್ಲರೂ ರೂಟ್ ಆಗಿದಾರೆ ಅಂತ ಹೇಳಿ ಮ್ಯಾಮ್, ಎಸ್ಪೆಷಲಿ ಅಲ್ಲಿ ಗ್ರೀನ್ ಕಲರ್ ಶರ್ಟ್ ಅಲ್ಲಿ ಕುತ್ಕೊಂಡಿದ್ದಾನಲ್ಲ, ನೋಡಕ್ಕಂತೂ ಫುಲ್ ಏನೋ ನೋಡಿದ ತಕ್ಷಣ ಎದ್ರಿಗೆ ಒಂಥರ ಭಯ ಹೋಗುತ್ತೆ. ಬಟ್ ಅವ್ನು ಆಕ್ಚುಲಿ ಮಾತಾಡೋ ರೀತಿ, ಅವ್ನ್ ಹಿ ಹ್ಯಾಸ್ ದಟ್ ಯು ನೋ ದಟ್ ರೆಸ್ಪೆಕ್ಟ್, ದಟ್ ಸಾಫ್ಟ್ನೆಸ್, ಇಟ್ ಈಸ್ ದೆನ್ ಹಿಮ್. ಹಿ ಅವ್ನ್ ಡೆಫಿನೆಟ್ಲಿ ಅಲ್ಲಿ ಕೂತಿರೋದ್ರಿಂದ ಇಲ್ಲ ನಾನು ಅಗ್ರಿ ಮಾಡಲ್ಲ ಅಂತಾರೆ, ಬಟ್ ಹಿ ಈಸ್ ಆಕ್ಚುಲಿ ಸಾಫ್ಟ್. ಇವನ್ ದಟ್ ಫೆಲೋ ಇನ್ ದ ವೈಟ್ ಓವರ್ ದೇರ್ ಸಿಟಿಂಗ್, ಹಿ ಸೇಡ್ ದಟ್ ಹಿ ವಾಂಟ್ಸ್ ಟು ಬಿ ಎನ್ ಐಪಿಎಸ್ ಆರ್ ಸಮ್ಥಿಂಗ್. ಎಲ್ಲ ನೋಡಕ್ ಮಾತ್ರ ಅಲ್ಲಿ ಕುತ್ಕೊಂಡು ಓ ನಾವೆಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ, ಬಟ್ ಆಕ್ಚುಲಿ ಅವ್ರ ಒಳಗಡೆ ನಿಜವಾಗ್ಲು ತುಂಬಾನೇ ಸಾಫ್ಟ್. ಆಯ್ತು, ಅಲ್ಲಿರೋ ಯಾರನ್ನಾದ್ರೂ ನಿನ್ ಮದ್ವೆ ಆಗ್ತೀಯಾ? ಇಷ್ಟ ಆದ್ರೆ ಆಗ್ತೀನಿ. ಇಷ್ಟ ಆದ್ರೆ ಆಗ್ತೀನಿ. ಐ ಶೋ ಯು ವಿಲ್. ಯೆಸ್, ಇಫ್ ಐ ಲೈಕ್ ಸಮ್ಮನ್ ಐ ವಿಲ್ ಗೆಟ್ ಮ್ಯಾರಿಡ್. ಐ ಆಮ್ ನಾಟ್ ಟೆಲಿಂಗ್ ಯು ಆರ್ ಲೈಕ್ ಆರ್ ನಾಟ್. ಈ ತರ ಇರೋರ್ನ ನಿನ್ ಮದ್ವೆ ಆಗ್ತೀಯಾ? ಆಗ್ತೀನಿ. ಸರಿ, ನನ್ನ ಮದ್ವೆಗೆ ನೀನು ನಂಬರ್ ಕೊಡು, ಕರೀತೀನಿ, ಬಂದು ನನ್ನ ಮದ್ವೆ ಆಗೋಣ, ನೋಡ್ಕೋ ಹೆಂಗಿದಾನೆ. ಇಲ್ಲ ಇಲ್ಲ ಇಲ್ಲ, ಒಂದು ನಿಮಿಷ ಇರು. ಯು ಲೈಕ್ ಆರ್ ನಾಟ್ ಅಂತಲ್ಲ, ಲೈಕ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮದ್ವೆ ಆಗ್ತೀವಿ. ಕುಮುದ ಇಸ್ ಫೈನ್, ನೀನ್ ಆಗ್ತೀಯಾ? ಅಲ್ಲಿ ಹೊರಟೆ ಹುಡುಗರ ನೀನ್ ಮದ್ವೆ ಆಗ್ತೀಯಾ? ಐ ವಿಲ್, ಐ ವಿಲ್, ಐ ವಿಲ್, ಐ ವಿಲ್. ಒಂದ್ ನಿಮಿಷ, ಇವ್ರು ಹೇಳಿದ್ರಲ್ಲ ಇಂಥ ಹುಡುಗರನ್ನ ಮನೆ ಕರ್ಕೊಂಡು ಹೋಗಿ ನಾನು ಮದುವೆ ಆಗ್ತೀನಿ ಅಂದ್ರೆ ಅಪ್ಪ ಅಮ್ಮ ಒಪ್ಪಲ್ಲ ಅಂತ? ನಿಮ್ ತಾಯಿ ತಂದೆ ಒಪ್ತಾರ? ಮ್ಯಾಮ್, ನಾವು ಅಪ್ಪ ಅಮ್ಮನ ಒಪ್ಪಿಸ್ತೀರಿ ಮ್ಯಾಮ್, ನಾವು ನಮ್ಗೆ ನಂಬಿಕೆ ಇದ್ಮೇಲೆ ತಾನೆ ಹುಡುಗರ ಜೊತೆ ಹೋಗೋಣ. ಅಕಸ್ಮಾತ್ ಅವ್ರು ಒಪ್ಪಲಿಲ್ಲ ಅಂದ್ರೆ ಓಡಿ ಮದುವೆ ಮಾಡ್ಕೊತೀವಿ. ಅಫ್ಕೋರ್ಸ್, ನಮ್ ಫ್ಯೂಚರ್ ನಮ್ ಮುಖ್ಯ, ನಮ್ ಗಂಡ ನಮಗ್ ಮುಖ್ಯ. ಹಿಂದ್ಗಡೆ ಕೊಡಿ, ಮೈಕ್ ಕೊಡಿ ಹಿಂದೆ. ನೀವು ಏನ್ ಹೇಳಿದ್ರಿ ಅಲ್ಲಿರೋರು ಏನಾದ್ರು? ವಾಟ್ ಡಿಡ್ ಐ ಸ್ಪೀಕ್? ಐ ಸ್ಪೋಕ್ ಗುಡ್ ಅಬೌಟ್ ದೆಮ್, ಬಟ್ ವಾಟ್ ಇನ್ ರಿಟರ್ನ್ ಅವ್ಳು ಏನ್ ಮಾತಾಡಿದ್ದು? ಅಗೇನ್ ಅಗೇನ್ ಸಮಥಿಂಗ್, ವಿ ಆರ್ ಟ್ರೈಂಗ್ ಟು ಬಿ ಸೋ ಸಾಫ್ಟ್ ಅಂಡ್ ಸ್ಟಿಲ್ ಪೇಷಂಟ್, ಬಟ್ ಅವ್ರಿಗೆ ಇಲ್ಲ, ಎಲ್ಲದಕ್ಕೂ ಎಗ್ರಿ ಎಗ್ರಿ ಬರ್ಬೇಕು, ಅವ್ರಿಗೆ ಪೇಷನ್ಸ್ ಅಂತಾನೆ ಇಲ್ಲ ಅವ್ರಿಗೆ, ಯಾವಾಗ್ಲೂ ಎಗ್ರಿ ಎಗ್ರಿ ಬರ್ಬೇಕು. ಒಂದ್ ನಿಮಿಷ ಮ್ಯಾಮ್, ನಮ್ಮಂಥವ್ರ ಮನೆಗಳಲ್ಲಿ ನಮ್ಮನ್ನ ಯಾಕೆ ಬಿಡ್ತಾರೆ ಆ ಥರ ಫ್ರೀಯಾಗಿ ಅಂದರೆ ನಮ್ಮ ಮೇಲೆ ನಂಬಿಕೆ ಇರುತ್ತೆ ಮ್ಯಾಮ್. ನಾವೇನೇ ಡಿಸಿಷನ್ ತಗೊಂಡ್ರು ಕರೆಕ್ಟಾಗಿ ತಗೊಂಡಿರ್ತೀವಿ. ಇವ್ರು ನಮ್ಮಗ ಒಳ್ಳೆ ಹುಡುಗಿನೇ, ನಮ್ಮ ನಂಬಿಕೆ ಇರುತ್ತೆ ಮ್ಯಾಮ್ ಅವ್ರಿಗೆ. ನೀವು ಯಾವ್ದಾನ ಹುಡುಗಿನ ಇಷ್ಟಪಟ್ಟರೆ ಓಕೆ, ನೀವು ಡಿಸೈಡ್ ಮಾಡ್ಕೋತೀರ ಮದುವೆ ಆಗಬೇಕು ಅಂತ, ಆದರೆ ನಿಮ್ಮ ಪ್ಯಾರೆಂಟ್ಸು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ರಿಲೇಷನ್ಗೆ ನೀವು ಕೇರ್ ಮಾಡಲ್ಲ, ಆದ್ರಿಂದ ನೀವು ಓಡೋಗಿ ಬೇಕಾದ್ರೆ ಮದುವೆ ಆಗ್ಬೋದು, ನಮ್ಮ ಫ್ಯಾಮಿಲಿಗೆಲ್ಲ ನೋವು ಕೊಡ್ಬೋದು. ಆದರೆ ನಾವು ಹಂಗಲ್ಲ, ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀವಿ, ಎಲ್ಲರೂ ಹ್ಯಾಪಿಯಾಗಿರ್ಬೇಕಂತ ಬಯಸೋರು ನಾವು. ನಿಮ್ಮಿಂದ ಬರೀ ನೋವೇ. ಹೌದೇನು ಸರ್? ಇವ್ರಿಗೆ ಕೊಡಿ, ಅವ್ರಿಗೆ ಹೇಳಿರ್ತಾರ ಮೈಂಡಲ್ಲಿ ಇರೋರು ಬೇರೆ ಕಡೆ ಇರಲಿ, ಅಕಸ್ಮಾತ್ ಇಂಥವ್ರನ್ನ ಯಾರನ್ನಾದ್ರೂ ಮದುವೆ ಆಗ್ಬೇಕಾದ್ರೆ ಇದರಲ್ಲಿ ಯಾರು ಸರಿಯಾಗಿದ್ದಾರೆ, ಯಾರು ಮದುವೆ ಆಗ್ತೀರ? ಆ ಜನ್ಮ ಬ್ರಹ್ಮಚಾರಿ ಆಗ್ತೀನಿ ಬಿಟ್ರೆ ಯಾರನ್ನೂ ಮದುವೆ ಆಗಲ್ಲ. ಅಲ್ಲ ಅಲ್ಲ, ಎಲ್ಲ ಪೊಲಿಟಿಷಿಯನ್ಸು ಇದೇ ಥರ ಆಶ್ವಾಸನೆ ಕೊಡೋದಾದ್ರೆ ಯಾರು ಮಾಡೋದಿಲ್ಲ. ಎಲ್ಲ ಪೊಲಿಟಿಷಿಯನ್ಸ್ ಇದೇ ಥರ ಆಶ್ವಾಸನೆ ಕೊಡೋದು, ಯಾರು ಮಾಡೋದಿಲ್ಲ. ಇಲ್ಲಿ ಕಡೆ ಅವನೇನಕ್ಕೆ ಇಲ್ಲಿ ಯಾರನ್ನೂ ನಾನು ಮದುವೆ ಆಗಲ್ಲ ಅಂತಿದ್ದಾನೆ ಅಂದರೆ, ಅಕಸ್ಮಾತ್ ಮದುವೆ ಆಗ್ತೀನಿ ಅಂದರೆ ಇವ್ರು ಬೇಡ ಅಂತಾರೆ, ಭಯ ಅದು, ಈಗ ಪ್ರಾಬ್ಲಮ್ಮು. ಇದೇ ಮೊದಲ ಬಾರಿಗೆ ಹುಡುಗಿಯರು ಎಂಥ ಹುಡುಗರು ಇಷ್ಟ ಅನ್ನೋ ಅನಿಸಿಕೆಯನ್ನ ನಮ್ಮ
ಹುಡುಗರ ದೇಹದಲ್ಲಿ ಹುಡುಗಿಯರಿಗೆ ಆಕರ್ಷಿತವಾಗುವ ಭಾಗಗಳು. ಟಾಪ್ ಫೈವ್. ಮುಖ. ಹುಡುಗ ಹೆಂಗಿರಬೇಕು ಅಂದರೆ ತುಂಬ ಶಾರುಖ್ ಖಾನ್ ಥರ ಸ್ಮೈಲ್, ಅವ್ನ ಸ್ಮೈಲ್ ಚೆನ್ನಾಗಿದೆ, ಅವನ ಥರ ಇರಬೇಕು, ಅವನ ಥರ ಗುಡ್ ಲುಕ್ಕಿಂಗ್, ಮತ್ತು ಅವ್ನ ಸ್ಮೈಲ್ ಆಮೇಲೆ ಅವ್ನ ಡಿಂಪಲ್ ಬರುತ್ತಲ್ಲ ಅದು ನಂಗೆ ತುಂಬ ಇಷ್ಟ, ಆ ಥರ ಇರಬೇಕು. ಹುಡುಗಿಯರು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಮಾಡೋದು ಮುಖ. ಒಬ್ಬ ಮನುಷ್ಯನಿಗೆ ಮುಖ ಲಕ್ಷಣವೆಂಬುದು ಪ್ರಮುಖ. ಏಕೆ ಅಂದರೆ ಮುಖದಲ್ಲಿ ಇರೋ ತೀಕ್ಷ್ಣವಾದ ಕಣ್ಣು ಕೆಲವರಿಗೆ ಇಷ್ಟ, ಆದರೆ ಮೂಗು, ನಗ್ತಾ ಇರೋ ತುಟಿಗಳು, ಚಿಗುರು ಮೀಸೆ, ಕಿವಿ, ಈ ರೀತಿ ಕೆಲವರಿಗೆ ಕೆಲವು ಭಾಗಗಳು ಇಷ್ಟ ಆಗುತ್ತೆ. ಸೊ ಮುಖದಲ್ಲಿ ಎಲ್ಲಾನು ಇಂಪಾರ್ಟೆಂಟ್. ಟಾಪ್ ಫೋರ್. ಹುಡುಗಿಯರಿಗೆ ಸಾಮಾನ್ಯವಾಗಿ ಅಟ್ರಾಕ್ಟ್ ಆಗೋ ಭಾಗ ಎದೆ. ನನಗೆ ಹುಡುಗರಲ್ಲಿ ಚೆಸ್ಟ್ ಅಂದರೆ ತುಂಬ ಇಷ್ಟ, ಯಾಕಂದರೆ ಅವ್ರು ನಡೀತಾರೆ ಸೂಪರ್ ಆಗಿರುತ್ತೆ, ಗಂಭೀರವಾಗಿರುತ್ತೆ. ನಾವು ನನ್ನ ಜೊತೆಯಾಗಿ ಬರೋರು ನಡ್ಕೊಂಡು ಹೋಗ್ತಾ ಇದ್ದಾರೆ ರೋಡಲ್ಲಿ, ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಬೇಕು. ಅವ್ರು ನೋಡೋಕ್ಕೆ ತುಂಬ ಸಾಫ್ಟ್ ಆಗಿರಬೇಕು, ಮಾತ್ರ ಅವ್ರ ಬಾಡಿ ಮಾತ್ರ ಸೂಪರ್ ಆಗಿರಬೇಕು ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲ ಹುಡುಗಿಯರು ಹುಡುಗರ ಎದೆ ಭಾಗನ ತುಂಬ ಇಷ್ಟಪಡ್ತಾರೆ. ಕಾರಣ ಅವನು ತುಂಬ ನೇರವಾಗಿ ನಡೀತಾನೆ, ಗಂಭೀರವಾಗಿರ್ತಾನೆ, ಮತ್ತು ಅವರಿಗೆ ಬೇಸರವಾದಾಗ ಎದೆ ಬಡಿತ ಸಾಂತ್ವನ ಹೇಳುತ್ತೆ ಅಂತ. ಟಾಪ್ ತ್ರೀ. ಹುಡುಗರು ಶಕ್ತಿಶಾಲಿ ಅಂತ ಬಿಂಬಿಸೋದು ಅವರ ತೋಳುಗಳು. ನನಗೆ ಆ್ಯಕ್ಟರಲ್ಲಿ ಬಂದುಬಿಟ್ಟು ಸಲ್ಮಾನ್ ಖಾನ್ ತುಂಬ ಇಷ್ಟ, ಯಾಕಂದರೆ ಅವ್ರ ಬೈಸೆಪ್ಸ್ ನಂಗೆ ತುಂಬ ಇಷ್ಟ. ನನ್ನ ಫ್ಯೂಚರ್ ಹಸ್ಬೆಂಡ್ಗೂ ಬೈಸೆಪ್ಸ್ ಇರಬೇಕಂತ ಬಯಸ್ತೀನಿ, ಯಾಕಂದರೆ ರೋಡಲ್ಲಿ ಹೋಗ್ತಾರೋರು ಯಾರಾದರೂ ರೇಗ್ಸಿದ್ರೆ ಇಲ್ಲ ಏನಾದರೂ ಧಮಕಿ ಹಾಕಿದ್ರೆ ಅವ್ರನ್ನ ಹೋಗ್ಬಿಟ್ಟು ಒಂದು ಅಟ್ಲೀಸ್ಟ್ ಡಿಫೆಂಡ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿರಬೇಕು. ಎಲ್ಲರೂ ಹೇಳ್ತಾರೆ ಬೈಸೆಪ್ಸ್ ಇರೋರು ಶಕ್ತಿವಂತರಂತ, ಸೊ ನನ್ನ ಪ್ರಕಾರ ಬೈಸೆಪ್ಸ್ ಬೇಕೇ ಬೇಕು. ಸೊ ನಂಗೆ ತುಂಬ ಇಷ್ಟ ಅವರಿರೋರು. ತುಂಬಾ ದಪ್ಪವಾಗಿ ಕಟ್ಟುಮಸ್ತಾಗಿ ಇರೋ ತೋಳುಗಳು ಎಂಥ ಕೆಲಸಕ್ಕೂ ಸರಿ ಅಂತಾರೆ, ಅದಕ್ಕೆ ಹುಡುಗಿಯರು ತುಂಬಾ ಇಷ್ಟಪಡ್ತಾರೆ. ಅವನು ತುಂಬಾ ಬಲಶಾಲಿ ಅನ್ನೋ ಅಭಿಪ್ರಾಯ ಕೂಡ. ಪ್ರೀತಿಯ ಅಪ್ಪಿಗೆಯ ಆಲಿಂಗನಕ್ಕೆ ಹುಡುಗಿಯರು ಮನಸೋಲ್ತಾರೆ. ಟಾಪ್ ಟೂ. ಹುಡುಗರಲ್ಲಿ ಇತ್ತೀಚೆಗೆ ಶುರುವಾಗಿರೋ ಸಿಕ್ಸ್ ಪ್ಯಾಕ್ ಎನ್ನೋ ಸಾಧನೆಯನ್ನು ಹುಡುಗಿಯರು ಇಷ್ಟಪಡೋ ಕಾರಣ ಯಾಕಪ್ಪ ಇರಬೇಕು ಅಂತಂದರೆ ಅವ್ರಿಗೆ ಅದೊಂದು ಸಿಕ್ಸ್ ಪ್ಯಾಕ್ಸ್ ಇದ್ದರೆ ಅವ್ರಿಗೆ ಆದಂಥ ಟೈಮಿಂಗ್ಸ್ ಇರುತ್ತೆ, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಯಾವುದ್ಯಾವ್ದೊಂದು ಡಯೆಟ್ ಮಾಡಬೇಕು ಅನ್ನೋದೊಂದು ಟೈಮಿಂಗ್ಸ್ ಇರುತ್ತೆ. ಅಂದರೆ ಬೇರೆಯವ್ರ ಹುಡುಗರು ಕಂಪೇರ್ ಮಾಡ್ತು ಅಂತಂದರೆ ಲೈಕ್ ಅವ್ರಿಗಾದ್ರೆ ಟೈಮ್ ಸೆನ್ಸ್ ಇರೋಲ್ಲ, ಸಿಕ್ಕ ಸಿಕ್ಕಿದ್ದು ಅದು ಇದು ತಿನ್ಕೊಂಡು ಬೊಜ್ಜು ಗಿಜ್ಜು ಅದೆಲ್ಲ ಇರುತ್ತೆ. ಲೈಕ್ ಅದಕ್ಕೆ ಆ್ಯಂಡ್ಸುಮಾಗಿರಬೇಕು, ಜಿಮ್ ಬಾಡಿ ಇರಬೇಕು, ಸಿಕ್ಸ್ ಪ್ಯಾಕ್ಸ್ ಇರಬೇಕು, ನೋಡ್ತಾ ಇರೋ ಎಲ್ಲರಿಗೂ ಇಷ್ಟ ಆಗೋ ಥರ ಇರಬೇಕು. ಹುಡುಗಿಯರು ಸಾಮಾನ್ಯವಾಗಿ ಹೊಟ್ಟೆ ಬೊಜ್ಜಾಗಿರೋ ಹುಡುಗರನ್ನ ಇಷ್ಟಪಡಲ್ಲ. ಸಿಕ್ಸ್ ಪ್ಯಾಕ್ ಇದ್ರೆ ಅವನ ಬಾಡಿ ಲುಕ್, ಸ್ಲಿಮ್ ಫಿಟ್, ಚೆನ್ನಾಗಿ ಕಾಣ್ತಾನೆ ಮತ್ತು ಆರೋಗ್ಯವಂತನಾಗಿರ್ತಾನೆ ಅಂತ. ಟಾಪ್ ಒನ್ ಏನು ಅಂತ ಕುತೂಹಲದಿಂದ ಇದ್ದೀರಾ? ನಂಗೆ ಹುಡುಗರಲ್ಲಿ ಇಷ್ಟ ಆಗೋದು ಅಂದ್ರೆ ಅವರ ಬ್ಯಾಕ್ ಪೋರ್ಷನ್, ಬಿಕಾಸ್ ನಾನು ಜಾನ್ ಅಬ್ರಹಾಮ್ನ ದೋಸ್ತಾನ ಮೂವಿಯಲ್ಲಿ ನೋಡಿದ್ದೆ. ಹಿ ಹ್ಯಾಸ್ ಗಾಟ್ ಅ ಸೂಪರ್ ಕರ್ವಿ ಬಾಡಿ. ಸೊ ಅದಕ್ಕೆ ನನಗೆ ಅವತ್ತಿಂದ ನನ್ನ ಹುಡುಗ ಹೆಂಗಿರಬೇಕು ಅಂದರೆ ಕರ್ವಿ ಬಾಡಿ ಇರಬೇಕು ಆ್ಯಂಡ್ ಜಾನ್ ಅಬ್ರಹಾಮ್ ಥರನೇ ಇರಬೇಕು ಅಂತ. ಸರ್ವೆ ಮಾಡಿದ ಪ್ರಕಾರ ಸಾಮಾನ್ಯವಾಗಿ ಹುಡುಗರ ಥರಾನೇ ಹುಡುಗಿರ ಮನಸ್ಥಿತಿನೂ ಇರುತ್ತೆ. ಏನೇ ಇರಲಿ ಬಿಡಲಿ, ಹುಡುಗರಿಗೆ ಮುಂದೆ ಎಷ್ಟು ಮುಖ್ಯನೋ ಹಿಂದೆ ಅಷ್ಟೇ ಮುಖ್ಯ. ಇದು ಹುಡುಗರ ಸೌಂದರ್ಯನ ಇನ್ನೂ ಹೆಚ್ಚಿಸುತ್ತೆ. ಅದಕ್ಕೆ ಹುಡುಗಿಯರಿಗೆ ಪುಷ್ಟ ಭಾಗ ಅಂದ್ರೆ ತುಂಬಾ ಇಷ್ಟ. ದೊಡ್ಡವರೇ ಹೇಳಿದ್ದಾರೆ, ಮುಂದಿನಿಂದ ತರ ಕಂಡ್ರು ಹಿಂದಿನಿಂದ ರಾಜನ ತರ ಕಾಣಬೇಕು ಅಂತ. ನೋಡಿದ್ರಲ್ಲ, ಇದು ಪ್ರಪಂಚದಾದ್ಯಂತ ನಡೆಸಿದ ಸರ್ವೆಯ ಪ್ರಕಾರ ಸಿಕ್ಕ ಏಕೈಕ ಉತ್ತರ. ಮಾತಲ್ಲಿ ಗಂಡಬೀರ ಅಂದಿದ್ದಕ್ಕೆ ಯಾಕೆ ಚುಡಾಯಿಸಲ್ಲ, ಯಾಕೆ ಕೋಪ ಬರಲ್ಲ, ಯಾಕೆ ಹೊಡಿಯಲ್ಲ? ನರಸಿಂಹ ಹೇಳಿ. ಮಕ್ಕಳ ತರ ಇರೋ ಮೇಲೆಲ್ಲ ಹೊಡೆಯಕ್ಕಾಗಲ್ಲ ಮೇಡಮ್. ಕೈಯಲ್ಲಿ ಒಂದು ಸಿಗರೆಟ್ ಇದ್ದು ಒಂದು ಇದ್ದು ಇದ್ರೇನೆ ನಾನು ಗಂಡಸು ಅಂತ ತೋರಿಸ್ಕೊಳ್ಳೋದಾ? ಯಾರೋ ಒಬ್ರು ಸೋಕಿಗೆ ಮಾಡ್ಬೋದು ಮೇಡಮ್. ಆತರ ಸುಳ್ಳಲ್ವಾ ನೀವು ಹೇಳೋದು? ನಾನು ಹೇಳೋ ಸುಳ್ಳಲ್ಲ ಮೇಡಮ್, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ಕುಡಿಯೋದಿಲ್ಲ? ಕುಡಿತೀನಿ. ಸಿಗರೆಟ್ ಸೇದಲ್ಲ? ಸೇತೀನಿ. ವೆಲ್ಕಮ್ ಬ್ಯಾಕ್. ಹಿಮಾಲಯ ನೀಮ್ ಫೇಸ್ ವಾಶ್ ಅರ್ಪಿಸುವ ನೀನಾ ನಾನಾ ಪೌಡ್ ಬಾಯ್ ಲಯನ್ ಕಾಶ್ಮೀರ್ ಹನಿಗೆ ಸ್ವಾಗತ, ಸುಸ್ವಾಗತ. ಲವ್ ಅನ್ನೋದು ಬಿಟ್ಬಿಡಿ, ಇತ್ಲ ಕಡೆ ಇರೋರು ಚೆನ್ನಾಗಿದ್ದಾರಾ, ಹತ್ಲ ಕಡೆ ಇರೋರು ಯಾರು ಚೆನ್ನಾಗಿದ್ದಾರೆ, ನಿಜವಾಗ್ಲೂ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಂಗ್ಯಾಕೋ ಈ ಕಡೆನೆ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಬೇಕಾಗಿಲ್ಲ ನನ್ಗೆ ಆ ಥರ ಕಲರ್ ಹಾಕೊಂಡು, ಆ ಥರ ಜೀನ್ಸ್ ಹಾಕೊಂಡು, ಆ ಥರ ಟ್ರೆಂಡಿ ಟ್ರೆಂಡಿ ಆ ಥರ ಎಲ್ಲ ನನ್ಗೆ ಇಷ್ಟ. ಏನು ನಾನು ಒಂದು ನಿಮಿಷ ಬರೀ, ಇಲ್ಲಿರೋ ಹುಡುಗರು ಯಾರು ಚೆನ್ನಾಗಿದ್ದಾರೆ ಹುಡುಗಿರು ಕೊಡಿ ಸ್ವಲ್ಪ, ಒಂದು ನಿಮಿಷ ಬಂದೆ ಅಲ್ಲಿ ಕಮ್ ಆಗ್ತೀವಿ. ಅವ್ರನ್ನೆಲ್ಲ ನೋಡಿದ್ರೆ ಏಜು ಕಡಿಮೆ ಇದ್ರು ನೋಡಿದ್ರೆ ಆಲ್ರೆಡಿ ಏಜ್ಡ್ ಆಗಿರೋ ಥರ ಕಾಣಿಸ್ತಾರೆ. ಅವ್ರು ಆಲ್ರೆಡಿ 16 ಅಂತ ಹೇಳಿದ್ರು, ಬಟ್ ಅವ್ರಿಗೆ ಏಜ್ಡ್ ಆಗಿದೆ ಅಂತಲೇ ಅನಿಸುತ್ತೆ.
ನೋಡೋಕ್ ಯಾರ್ಯಾರು ಚೆನ್ನಾಗಿದ್ದಾರೆ ಹೇಳಿ. ಓಕೆ ಅನ್ಸಿದ್ರೆ ಅದು ಸಮ್ ನೇವಿ ಬ್ಲೂ ಕಲರ್ ಟೀ ಶರ್ಟ್ ಹಾಕಿ. ನೀವು ಹೇಳಿ, ನೀವು ಹಿಂದ್ಗಡೆ ಹಿಂದ್ಗಡೆ ಕೊಡಿ, ಇಲ್ಲಾಂದ್ರೆ ನೇವಿ ಬ್ಲೂ ಮ್ಯಾಮ್. ಅವ್ರಿಗೆ ಮೈಕ್ ಕೊಡಿ, ಮೈಕ್ ಅವ್ರ ಹತ್ರ ಕೊಡಿ. ನಿಮ್ಮ ಹೆಸರು ಏನು ಸರ್? ನರಸಿಂಹ ಮೇಡಮ್. ನರಸಿಂಹ ಅಂತ ಹೆಸರು ಓಕೆನಾ? ಹೆಸರೇನು ಫ್ಯಾಷನ್ ಆಗಿಲ್ಲ, ಚೇಂಜ್ ಎಲ್ಲ ಮಾಡ್ಕೊಳ್ಳಲ್ಲ ಮೇಡಮ್. ಇಲ್ಲ ಏನು ರಾಹುಲ್ ಆ ಥರ ಎಲ್ಲ ಫ್ಯಾಷನ್ ಇಲ್ಲ. ಸ್ವೀಟ್ ಆಗಿ ನರಿ ಅಂತ ಕರೀತೀವಿ. ಹುಡುಗಿರು ಕೊಡಿ ದಯವಿಟ್ಟು ಹೇಳಿ. ಇಲ್ಲಿ ಈ ಕಡೆ ಇರೋ ಹುಡುಗರನ್ನ ಡೆಫಿನೆಟ್ ಆಗಿ ಹೇಳಿ. ಡೋಂಟ್ ದೇ ಹ್ಯಾವ್ ಅನ್ ಇಂಟೆಲೆಕ್ಚುಯಲ್ ಲುಕ್? ಡೋಂಟ್ ಯು ಥಿಂಕ್ ದೇ ಆರ್ ಆಲ್ ಕಂಪೋಸ್ಡ್? ಮರ್ಯಾದೆಯಿಂದ ಇದ್ದಾರೆ. ಅವ್ರು ಹೇಳಿದ್ರು ಲಾಸ್ಟಲ್ಲಿ ಇರೋರು ನಾನು ತುಂಬ ಸಾಫ್ಟ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಮಾತಾಡ್ತಿರ್ತಿರ್ಬೇಕಾದ್ರೆ ತುಂಬ ಸಾಫ್ಟ್ ಆಗಿದ್ದೀನಿ ಅಂತ ಹೇಳಿ. ಅವ್ರು ಮಾತಾಡಬೇಕಾದ್ರೆ ಅವರು ಆರಾಡ್ತಾರೆ, ಕುತ್ಕೊಂಡಿದ್ಕೊಂಡೇ ಕುತ್ಕೊತಾ ಇಲ್ಲ, ಹೂ ಅಂತ ಮಾತಾಡ್ತಾರೆ ಅವರು. ಅದರಲ್ಲೇ ಗೊತ್ತಾಗುತ್ತೆ ಅವರು ಮುಖವಾಡ ಹಾಕೊಂಡು ಬಂದಿದ್ದಾರೆ ಅಂತ ಅರ್ಥ. ಸೊ ಅದರಿಂದ ಅಲ್ಲಿ ಯಾರು ಹೋಗಿಲ್ಲ. ಫ್ರೆಂಡ್ಶಿಪ್ ಮಾಡೋಕೆ ಒಂದು ನಿಮಿಷ, ಫ್ರೆಂಡ್ಶಿಪ್ ಮಾಡೋಕೆ ಯಾರು ಸರಿಗಿಲ್ವ ಅಲ್ಲಿ? ಇದ್ದಾರೆ. ಇದ್ದಾರೆ ಯಾರು? ಅವ್ರ ಸೆಂಟ್ರ್ ಸ್ಪೆಕ್ಸ್ ಮೇಲ್ಗಡೆನಾ? ಇಲ್ಲಿ ಚೆಕ್ ಶರ್ಟ್ ಅವ್ರು ಪರವಾಗಿಲ್ಲ, ಈಸ್ ಎ ಫ್ರೆಂಡ್ಲಿ, ಫ್ರೆಂಡ್ ಮಾಡೋಕ್ಕೆ ಚೆನ್ನಾಗಿದ್ದಾರೆ. ಇಲ್ಲಿರೋ ಹುಡುಗಿಯರನ್ನ ಯಾರು ಫ್ರೆಂಡ್ ಆಗಿದ್ರೆ ಐ ಆಮ್ ಪ್ರೌಡ್ ಟು ಹ್ಯಾವ್ ಅವರ್ ಆಸ್ ಮೈ ಫ್ರೆಂಡ್ ಅಂತೀರಾ? ಹೆಮ್ಮೆ ಪಡ್ತೀನಿ ಇಂಥವ್ರನ್ನ ಫ್ರೆಂಡ್ ಆಗಿ ತಗೊಳಕ್ಕೆ ಅಂತ. ಇವರು ಅವ್ರನ್ನ ಬೈ ಲುಕ್ಸ್ ಏನು ಸ್ಪೆಷಲ್ ಅವ್ರ ಹತ್ರ? ಆಕ್ಚುಲಿ ಎಲ್ಲರೂ ಅವಾಗ್ಲಿಂದ ತುಂಬ ಜೋರಾಗಿ ಎಗ್ರಾಡಿ ಮಾತಾಡ್ತಿದ್ದಾರೆ. ಐ ಸಾ ಹರ್ ಲೈಕ್ ಶಿ ವಾಸ್ ಟಾಕಿಂಗ್ ಸೈಲೆಂಟ್ಲಿ. ಮೊದಲಿಂದ ನಿಮ್ಮನ್ನು ನೋಡಿಲ್ಲ ಅಂತ ಅನ್ನಿಸ್ತಾ ಇದೆ. ಬಿಗಿನಿಂಗಿಂದ ನೋಡಬೇಕಾಯ್ತು ನೀವು, ಅವಾಗ ಗೊತ್ತಿರೋದು. ನೀವು ನೋಡಿದ ತನಕ ಸ್ವಲ್ಪ ಸಭ್ಯತೆಯಿಂದ ಇದ್ದಾರೆ. ಸರ್ ನಿಮಗೆ ದ ಸೆಕೆಂಡ್ ಗರ್ಲ್ ವಿತ್ ಬ್ಲ್ಯಾಕ್ ಟಾಪ್ ಯಾಕೆ, ಏನು ಸ್ಪೆಷಲ್ ಕ್ವಾಲಿಟಿ? ಶೀ ಇಸ್ ಬೋಲ್ಡ್. ಅದರಿಂದ ಕಂಪೇರಿಂಗ್ ದಟ್ ಕ್ರೌಡ್ ಶೀ ಇಸ್ ಲೈಕ್ ಶೀ ಸ್ಟ್ಯಾಂಡ್ಸ್ ಔಟ್. ಅದಕ್ಕೆ ಇಷ್ಟ ಇಲ್ಲ. ನೀವೆಲ್ಲ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು, ಹಂಗಿರ್ಬೇಕು ಅನ್ನೋರು ಯಾತಕ್ಕೆ ಬೋಲ್ಡ್ ಆಗಿ ರಗಡ್ ಆಗಿ? ಅವರಲ್ಲಿ ಸಾಫ್ಟ್ನೆಸ್ ಇದೆ, ಇಟ್ಸ್ ಲೈಕ್ ಇಂಟರ್ನಲ್ ಲುಕ್. ಇಂಟರ್ನಲ್ ಲುಕ್ ಇಂದ ನಾನು ಹೇಳ್ತಾ ಇದ್ದೀನಿ, ಅವರಲ್ಲಿ ಸಾಫ್ಟ್ನೆಸ್ ಇದೆ. ಹೌದಾ? ಹಿಂದ್ಗಡೆ ಕೊಡಿ ಸರ್. ನೀವು ಯಾರನ್ನ? ಆದ್ರೆ ಕೆಟ್ಟವರಲ್ಲಿ ಒಳ್ಳೆಯವ್ರು ಹುಡುಕ್ಬೇಕಂದ್ರೆ ಕಷ್ಟನೇ. ಆದರೂ ಲಾಸ್ಟ್ ಲಾಸ್ಟ್ ಒಂದು ಕಾರ್ನರ್ ಮೇಡಮ್, ದಿಸ್ ಸೈಡ್. ಇವರ ಮೇಲ್ಗಡೆ ನೋಡಕ್ಕೆ ಎಲ್ಲರೂ ಒಂದ್ ರೀತಿ, ನಾ ಈ ಮಾತು ಹೇಳ್ಬಾರ್ದು ಆದ್ರೆ ಗಣ್ಬೀರ್ ತರ ಇದಾರೆ. ನೀವು ಹೇಳಿ ಸರ್, ಇಲ್ಲಿ ಯಾರು? ಅಲ್ಲ ಮೇಡಮ್, ಅವ್ರು ಒಂದೇ ಒಂದು ಅವ್ರಿಗೆ ಹೇಳ್ಬೇಕು, ಗಣ್ಬೀರು ಅಂತಂದ್ರು. ಅದಕ್ಕೆ ನಾನು ಆನ್ಸರ್ ಕೊಡಲೇಬೇಕು ಅವ್ರಿಗೆ. ನಾವು ನಮ್ಮ ಹುಡುಗಿರನ್ನ ಪಾಪ ಗಣ್ಬೀರು ಅಂದ್ರೆ ಅವ್ರ ತರ ಕೋಟೇಟ್ ಮಾಡ್ಕೊಂಡು ಕೂತಿದಾರೆ ಮೇಡಮ್. ಅವರ ಇವರ ಒಂದು ನಿಮಿಷ ಆ ಥರ ಅಲ್ಲ ಮಾತಾಡೋ ಸ್ಟೈಲ್ ಇರ್ತಲ್ಲ ಅದು ಅದು ಅದಕ್ಕೆ ಗಂಡಬೀರ್ ಅಂತ ಹೇಳ್ತಿರೋದು. ಮಾತಲ್ಲಿ ಗಂಡಬೀರ್ ಅಂದಿದ್ದಕ್ಕೆ ಯಾಕೆ ಚುಡಾಯಿಸಲ್ಲ, ಯಾಕೆ ಕೋಪ ಬರಲ್ಲ, ಯಾಕೆ ಹೊಡಿಯಲ್ಲ? ನರಸಿಂಹ ಹೇಳಿ. ಮಕ್ಕಳ ತರ ಇರೋ ಮೇಲೆಲ್ಲ ಹೊಡೆಯಕ್ಕಾಗಲ್ಲ ಮೇಡಮ್. ನಾವು ನಮ್ಗೆ ಯಾರು ಇಷ್ಟ ಆಗ್ತಾರೋ ನಾವು ಮದುವೆ ಆಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಸಾಫ್ಟ್ ಹುಡುಗಿನ ಮದುವೆ ಆದರೂ ಅವಳನ್ನ ಲೀಡ್ ಮಾಡೋ ಕೆಪಾಸಿಟಿ ಇದೆ, ರಫ್ ಹುಡುಗಿನ ಮದುವೆ ಆದರೂ ನಮ್ಮನ್ನು ಲೀಡ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಅವ್ರಿಗೆ ದೇ ನೀಡ್ ಸಾಫ್ಟ್ ಕ್ಯಾರೆಕ್ಟರ್ ಗೈ ಇಟ್ ಸೆಲ್ಫ್. ಬಟ್ ಏನಾದರೂ ಆಯಿತು ಅಂದರೆ ನಮ್ಮಂಥ ಹುಡುಗರು ಬಂದರೆ ನಾವೇನಾದ್ರು ಆವಾಜ್ ಹಾಕಿದ್ರೆ ಅವ್ರು ಸುಮ್ಮನೆ ಕೂತ್ಕೊಬೇಕು. ಅವರು ಸಾಫ್ಟ್ ಕ್ಯಾರೆಕ್ಟರ್ ಹುಡುಗರನ್ನ ಮದುವೆ ಆಗಿದ್ರೆ ಅವ್ರು ಆವಾಜ್ ಹಾಕಿ ದಬ್ಬಾಳ್ಕೆ ನಡೆಸ್ಬೋದು. ನಾನು ಹೀ ಸೆಡ್ ನೋ ಅವ್ರ ನಾನು ಬರೀ ನಂಗೆ ಸಾಫ್ಟ್ ಹುಡ್ಗನೆ ಬೇಕು ಅಂತ. ನಾನು ರಫ್ ಆಗಿ ಅವನು ರಫ್ ಆದರೆ ಅವನೇನು ರಫ್ ಅಂತ ಅಂತಾನೆ. ಇಫ್ ಐ ಆಮ್ ಗೋನ್ ಎಕ್ಸಾಂಪಲ್, ಇಫ್ ಐ ಆಮ್ ಗೋನ್ ಗೆಟ್ ಮ್ಯಾರಿಡ್ ಟು ದಟ್ ಫೆಲೋ, ಎವ್ರಿ ಡೇ ಎವ್ರಿ ಮಿನಿಟ್ ವಿಲ್ ಬಿ ಹ್ಯಾವಿಂಗ್ ಫೈಟ್ಸ್ ಫೈಟ್ಸ್ ಫೈಟ್ಸ್. ನಾನಾ ನೀನಾ ನೀನಾ ನಾನಾ ನಾನಾ ನೀನಾ ಇದೇ ಹೋಗುತ್ತೆ. ಬಂದ್ಬಿಡಿ ಮ್ಯಾಮ್, ಬರೀ ಮೇಲ್ ಡಾಮಿನೇಷನೇ ಆಗೋಯ್ತು. ಒಂದು ನಿಮಿಷ ಅವ್ರಿಗೆ ಕೊಡಿ. ಮದುವೆಗೆ ಈ ಕ್ವಾಲಿಟೀಸ್ ರಫ್ ಆಗಿರೋರು ಸಾಫ್ಟ್ ಆಗಿರೋರು ಅಂತ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬರಲ್ವಾ ಮೇಡಮ್? ಅಕಸ್ಮಾತ್ ಏನಾದರೂ ನಾನೇನಾದ್ರೂ ರಫ್ ಆಗಿರೋ ಹುಡುಗಿನ ಮದುವೆ ಆದರೆ ಖಂಡಿತ ಡೈವರ್ಸ್ ಆಗಲ್ಲ. ಯಾಕೆಂದ್ರೆ ಅವಳೆಷ್ಟೇ ರಫ್ ಆದರೂ ನಾನು ಸಾಫ್ಟ್ ಅಲ್ವಾ, ನಾನು ಅನ್ಸರ್ಸ್ಕೊಂಡು ಹೋಗ್ತೀನಿ. ಅಷ್ಟೇ ತಾನೇ ಬೇಕಾಗಿರೋದು. ರಫ್ ಆಗಿರೋ ಹುಡುಗಿನ ಮದುವೆ ಆದರೆ ನೀವೇನಾದರೂ ಒಂದು ಕೊಟ್ಟರೆ ಅವಳು ಎರಡು ಕೊಟ್ರೆ? ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೋತೀನಿ ಮೇಡಮ್, ನಾನು ಚಾನ್ಸೇ ಇಲ್ಲ. ಪ್ರೀತಿನ ಪ್ರೀತಿಯಿಂದ ನೋಡ್ಕೋತೀನಿ. ಪ್ರೀತಿ ಅನ್ನೋದೇ ಸಾಫ್ಟ್ ಅಲ್ವಾ? ಅಲ್ಲಿ ಕರ್ಗೋಗ್ತಾ ಇದ್ದೀರಲ್ಲ, ಪ್ರೀತಿ ಅಂತ ಬಂದರೆ ಕರ್ಗೋಗಲ್ವಾ? ನನ್ನ ಪ್ರಕಾರ ಮಾತ್ರ ನಾನು ನೋಡಿದ್ದೀನಿ, ಹಾರ್ಡ್ ಕ್ರೋರ್ ಆಗಿ ಕಲ್ಲಾಗಿರೋರು ಇವರು. ಪ್ರೀತಿ ಬಂದರೂ ಏನು ಬಂದ್ರೂ ಒಂದು ನಿಮಿಷ ಯೋಚನೆ ಮಾಡ್ತಾರೆ, ಇಸ್ ಇಟ್ ನೆಸೆಸರಿ ಟು ಲವ್, ಈಸ್ ಇಟ್ ನಾಸ್ ಅಂತ. ಆದರೆ ನಿಮ್ಮನ್ನು ಕರಗಿಸೋದು ತುಂಬ ಈಸಿ, ಅದೇ ನನ್ನ ಅಭಿಪ್ರಾಯ. ನಿಜವಾಗ್ಲೂ ಹೇಳಬೇಕಾದ್ರೆ ವಿಲ್ ಟೇಕ್ ಅ ಬ್ರೇಕ್, ದೆನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ ದಟ್. ಸ್ಟೇ ಟ್ಯೂನ್. ಲ್ಯಾಂಗ್ವೇಜಸ್ ಹೆಂಗಿರುತ್ತೆ ಗೊತ್ತಾ? ಬಾರೋ ಹೋಗೋ, ಅದೇ ನಮ್ಮ ಲ್ಯಾಂಗ್ವೇಜಸ್ ಬನ್ನಿ ಹೋಗಿ. ಸಪೋಸ್ ಮ್ಯಾಮೇ ಇದಾರೆ ಅಂತ ತಿಳ್ಕೊಳ್ಳಿ, ಸಪೋಸ್ ಮ್ಯಾಮೇ ಇದಾರೆ ಅಂತ ತಿಳ್ಕೊಳ್ಳಿ. ಮ್ಯಾಮ್ ಹೇಗಿದ್ದೀರಾ? ಮ್ಯಾಮ್ ಆಯ್ತಾ ಊಟ? ಊಟ ಆಯ್ತಾ? ಹೇಗಿದ್ದೀರಾ ಅಂತೀವಿ. ಅದೇ ಅವ್ರ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅಂದರೆ, ಯಾಕೆ ಬುಲ್ಬುಲ್ ಮಾತಾಡೋಕ್ಕಿಲ್ವಾ?
ಇದೇ ಅವ್ರ ಲ್ಯಾಂಗ್ವೇಜ್, ಇದೇ ಅವ್ರ ಲ್ಯಾಂಗ್ವೇಜ್. ಇಲ್ಲಿ ಸ್ವಲ್ಪ ಟಿಕೆಟ್ಸ್ ಹೆಚ್ಚಾಗಿದೆ, ಯಾರು ಎಕ್ಸ್ಟ್ರಾ ಬಂದು ಕೂತ್ಬಿಟ್ಟಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಆದ್ರೆ ಇಲ್ಲಿ ಟಿಕೆಟ್ಸ್ ಕಮ್ಮಿ ಇದೆ. ಏನು ಅಲ್ಲಿ 100 ಜನ ಇದ್ರು ಒಬ್ರಿಗೆ ಸಮ ಇಲ್ಲ, ಹತ್ತಿದ್ರು 100ಕ್ಕೆ ಸಮ ಇರ್ತೀವಿ. ನಾನು ಒಂದು ಹೇಳಿದ್ರು 100 ಹೇಳಿರ್ತಾರ. ಅಂದ್ರೆ 4 ಜನ ಬಂದ್ರೆ ಒಡೆಯ ದಮ್ಮಲ್ ನಮ್ಮಲ್ಲಿದೆ, ಅವರಲ್ಲಿ ಒಬ್ರಿಬ್ರು ಬಂದ್ರೆ ಅವರು ಎದುರ್ತಾರೆ. ಅಂದ್ರೆ ಸ್ಮೂತ್ ಆಗಿರೋರು ಯಾವತ್ತೂ ಹೊರಟಾಗಿರಕ್ ಸಾಧ್ಯ ಇಲ್ಲ ಜೀವನದಲ್ಲಿ. ಹೊಡಿಯೋದು ಒಂದೇನ ಮೇಡಮ್, ಅಂದ್ರೆ ಹೊಡಿಯೋದಂತ ಅಲ್ಲ. ಇಲ್ಲ ಕೇಳ್ತೀರ, ಹೊಡಿಯೋದು ಒಂದಕ್ಕೇನ ಬೆಳೆಯೋದು ನಾವು ಮೇಡಮ್. ಅಂದ್ರೆ ಹೊರಟಿರೋರು ಯಾವುದೇ ಒಂದು ಸ್ಮೂತ್ ಸ್ವಭಾವವನ್ನು ತಮ್ಮಲ್ಲಿ ಅಳಿಸ್ಕೊಳ್ತಾರೆ, ಆದ್ರೆ ಸ್ಮೂತ್ ಇರೋ ಹೊರಟ ಸ್ವಭಾವ ತಗೊಳಕ್ ಆಗಲ್ಲ. ಅವ್ರು ಪ್ರೂವ್ ಮಾಡ್ತಾರೆ ಎಲ್ಲರ್ಸ್ಗೆ ಮರ್ಯಾದೆ ಕೊಡಲ್ಲ. ರಗಡ್ ರಗಡ್ ಆಗಿರೋದು ತಪ್ಪು, ಎಲ್ಲರ ಹತ್ರ ನಂಗಿರ್ತಾರ ಅವರು. ಯಾಕಪ್ಪ ರಗಡ್ ಆಗಿ ಎಲ್ಲರ ಹತ್ರ ಇರ್ತೀರ? ಅವ್ರು ಹೇಳ್ಬೋದು ನಾವು ರೆಸ್ಪೆಕ್ಟ್ ಕೊಡಲ್ಲ ಅಂತ. ಮತ್ತೆ ನಮ್ಮ ಅಪ್ಪ ಅಮ್ಮ ಹೆಂಗ್ ನಮ್ಮನ್ ಮನೇಲಿ ಮಡಿಕಂತಾರೆ ಮ್ಯಾಮ್, ಆ ತರ ಇದ್ ಮಾಡಿದ್ರೆ ನಮ್ಗೂ ಅವ್ರ ಸಂಸ್ಕೃತಿ. ನಾವು ಇಂಡಿಯನ್ಸ್, ಅದೇ ಅಷ್ಟೇ ಅಲ್ಲ ಮರಿ. ಎಷ್ಟೇ ರೌಡಿ ಆದ್ರೂ, ಎಷ್ಟೇ ರಗಡ ವರ್ಕೌಟ್ ಆಗಿದ್ರು ನನ್ನ ಮಕ್ಕಳು ತಾನೇ, ನಾನು ಇಟ್ಕೋತೀನಿ. ಮ್ಯಾಮ್ ನೀವು ಇಟ್ಕೊಂತೀರಾ? ಆದ್ರೆ ನಾವು ಹೊರಗಡೆ ಬಂದಾಗ ನಾವು ಅದೇ ತರ ಮಾಡ್ತೀವಿ ಅಂತ ಯಾರು ಒಂದ್ಸರಿ ಹೇಳಿದ್ರೆ ನಾವು ಅದೊಂದು ಮನೇಲಿ ಹೆಂಗೆ ಇರ್ತೀರಾ? ಸರ್ಕಮ್ಸ್ಟೆನ್ಸಸ್ ತಕ್ಕನಾಗಿ ನಾವು ಅದಕ್ಕೆ ಚೇಂಜ್ ಆಗ್ಬೇಕಾಗುತ್ತೆ ಮ್ಯಾಮ್. ಆಯ್ತು ಇವ್ರು ಕೊಡಿ. ಮನೇಲಿ ಹೇಗಿರ್ತೀರಾ, ಸಾಫ್ಟ್ ಆಗಿರ್ತೀರಾ ರಗಡ್ ಆಗಿರ್ತೀರಾ? ರಗಡ್ ಆಗೇ ಇರ್ತೀರಿ ಮ್ಯಾಮ್. ಮನೇಲೂ? ಯಾ ಮ್ಯಾಮ್. ಮ್ಯಾಮ್ ಒಂದ್ ನಿಮಿಷ, ನಿಮ್ ತಾಯಿ ತಂದೆ ಕೋಪ ಮಾಡ್ಕೊಳ್ಳಲ್ವಾ? ಇಲ್ಲ ಮ್ಯಾಮ್, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನನ್ ಮಗ ಎಲ್ಲೋದ್ರು ಹುಲಿ ಅಂತ. ಒಂದ್ ನಿಮಿಷ, ಒಂದೊಂದು ಚಿಕ್ಕ ಮರಿ ಇದ ಮರಿ ಏನಮ್ಮ ಹೇಳಮ್ಮ? ಮ್ಯಾಮ್ ಅವ್ರ ತಲೆ ಗಟ್ಟಿದೆ ಅಂತ ಹೇಳ್ಬಿಟ್ಟು ಬಂಡೆ ಚುಚ್ಕೊಳಕ್ ಹೋಗ್ತಾ ಇದಾರೆ ಮ್ಯಾಮ್. ಹೌದಾ ಮ್ಯಾಮ್? ಅವ್ರ ತಂದೆ ತಾಯಿ ಗೊತ್ತಾಗ್ಬಿಟ್ಟಿದೆ ಮ್ಯಾಮ್, ಅವ್ರು ಎಷ್ಟೇ ಏನೇ ಮಾಡಿದ್ರು ನೀನ್ ಸರಿ ಮಾಡಕ್ ಆಗಲ್ಲ, ಅವ್ರು ನೀನ್ ಏನು ಮಾಡಕ್ ಆಗಲ್ಲ, ಹಿಂಗೆ ಬಾತ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಅವ್ರ ಕೊಡಿ, ಅವ್ರು ಎಷ್ಟೇ ಆದ್ರೂ ಹುಲಿ ಅಂತೆ. ಅವ್ರು ಇವಾಗ ಹೇಳ್ತಾ ಇದಾರೆ ನಮ್ಗೇನು ಮಾಡಕ್ ಆಗಲ್ಲ, ಅವ್ರು ಈಸಿಯಾಗಿ ಎಲ್ಲಾರು ಅಫೆಂಡ್ ಮಾಡ್ತಾರೆ ಅಂತ. ಅವ್ರ ಒಬ್ರು ನಿಂತ್ಕೊಂಡು ನಾವ್ ಸಾಫ್ಟ್ ಆಗಿರೋರು ಒಂದ್ 4 ಜನ ನಿಂತ್ಕೊಂಡ್ರೆ ಅವ್ರ ಕೈಲಿ ಅಫೆಂಡ್ ಮಾಡಕ್ ಆಗಲ್ಲ ಮ್ಯಾಮ್. ಏನು ಹೇಳಿದ್ರು ಮೇಡಮ್ ಅವರು, 4 ಜನ ನಿಂತ್ಕೊಂಡ್ರೆ ನಾವು ಒಬ್ರು ಏನು ಮಾಡೋಕ್ಕಲ್ಲ. ಅಲ್ಲಿ ಯಾರು ದಪ್ಪಗಿರೋ 4 ಜನ ವೇಟ್ ಆಯ್ತಾ ಕೇಳಿ ಮೇಡಮ್, ನಾವು ಹುಡುಗಿರು ದಾರ್ದಾರ ನೋಡೋಣ. ಮೇಡಮ್ ಇದರಲ್ಲೇ ತೋರಿಸುತ್ತೆ ಅವ್ರು ಹೊರಟುತನ ಎಷ್ಟಿದೆ ಅನ್ಬಿಟ್ಟು, ಬರೀ ಹೊಡೆದಾಕೋ ಇದೇ ಇದು ಮಾಡು ಅನ್ನೋದನ್ನ ಇದು ಮಾಡ್ತಿದ್ದಾರೆ. ಹೇಳ್ಕೊಡಿ, ನೀವು ರೂಢಾಗಿರ್ತೀರಾ, ನೋಡಿದ್ರೆ ತುಂಬ ಸಾಫ್ಟ್ ಕಾಣಿಸ್ತೀರಾ. ಆಕ್ಚುಲಿ ನನ್ನ ಬಿಸ್ನೆಸ್ ರಿಯಲ್ ಎಸ್ಟೇಟ್, ಸೊ ವೆನ್ ಎವರ್ ಅದರಿಂದ ರೂಢಾಗಿರ್ತೀನಿ ಅಂತೀರಾ? ಆಫ್ ಕೋರ್ಸ್ ಐ ಹ್ಯಾವ್ ಟು ಬಿ ರೂಡ್. ಇಲ್ಲ, ಯಾವ ಬಿಸ್ನೆಸ್ ಅಲ್ಲೂ ರೂಢಾಗಿ ಇರಬೇಕು ಅನ್ನೋ ಏನಾದರೂ ಕಂಡೀಷನ್ ಇದೆಯಾ, ಲಾ ಇದೆಯಾ? ಈಗ ಸಾಫ್ಟ್ವೇರ್ ಕಂಪನಿ ಅಂತ ಇದ್ರೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಕಂಪನಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ ಕೆಲಸ ಅವ್ರ ಕೆಲಸ ಮಾತ್ರ ಮಾಡಬೇಕು. ಬಟ್ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಅವ್ರ ವ್ಯಕ್ತಿತ್ವ ಸಾಫ್ಟ್ ಆಗಿ ಇರಬೇಕು ಅನ್ನೋದು ಏನಿಲ್ಲ ತಾನೇ ಮೇಡಮ್? ಇದು ರಫ್ನೆಸ್ ಇರಲೇ ಇದ್ರೆ ನಿಮ್ಮ ಹೆಸರು ಏನಾಗಿರಲಿ, ನಾನು ಮಿಸ್ಟರ್ ಎಮ್ಎಲ್ಎ ಅಂತೀನಿ ಹೇಳಿ. ಮೇಡಮ್ ರಫ್ನೆಸ್ ಇರಲೇ ಇರದೇ ಇದ್ರೆ ನಾ ಪೋಸ್ಟ್ ಮ್ಯಾನ್ಗೂ ಪೊಲೀಸ್ ಮ್ಯಾನ್ಗೂ ಡಿಫ್ರೆನ್ಸೇ ಇರಲ್ಲ. ಹಾಗಾಗಿ ಪೊಲೀಸ್ ಯಾವುದೇ ಆಗಲಿ ಮನುಷ್ಯ ಗಂಡು ಸಂದ ಮೀಸ ತಿರುವುದ ಮೇಲೆ ಅವ್ನು ಧೈರ್ಯ ಇರಲೇಬೇಕು, ಮುಂದೆ ನುಗ್ಗಲೇಬೇಕು ಅವನು. ಒಂದೇ ನಿಮಿಷ, ಧೈರ್ಯ ಇಲ್ವಾ? ಧೈರ್ಯ ಇಲ್ಲ ಅಂದವ್ರು ಯಾರು? ನಾವ್ ಯಾವಾಗ ಯೂಸ್ ಮಾಡ್ಬೇಕು ಅವಾಗಲೇ ಯೂಸ್ ಮಾಡ್ತೀವಿ. ನೀವು ಎಲ್ಲರ ಹತ್ರ ಧೈರ್ಯ ಇರುತ್ತೆ, ಯಾವಾಗ ಯೂಸ್ ಮಾಡ್ಬೇಕು ಅವಾಗಲೇ ಯೂಸ್ ಮಾಡೋದು. ನಿಮ್ ಲ್ಯಾಂಗ್ವೇಜಸ್ ಹೆಂಗಿರುತ್ತೆ ಗೊತ್ತಾ? ಬಾರೋ ಹೋಗೋ, ಅದೇ ನಮ್ ಲ್ಯಾಂಗ್ವೇಜಸ್ ಬನ್ನಿ ಹೋಗಿ. ಸಪೋಸ್ ಮ್ಯಾಮೇ ಇದಾರೆ ಅಂತ ತಿಳ್ಕೊಳ್ಳಿ, ಸಪೋಸ್ ಮ್ಯಾಮೇ ಇದಾರೆ ಅಂತ ತಿಳ್ಕೊಳ್ಳಿ. ಮ್ಯಾಮ್ ಹೇಗಿದ್ದೀರಾ? ಮ್ಯಾಮ್ ಆಯ್ತು, ಊಟ ಆಯ್ತಾ? ಹೇಗಿದ್ದೀರಾ ಅಂತೀವಿ. ಅದೇ ಅವ್ರ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅಂದ್ರೆ, ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಇದೇ ಅವ್ರ ಲ್ಯಾಂಗ್ವೇಜ್, ಇದೇ ಅವ್ರ ಲ್ಯಾಂಗ್ವೇಜ್. ಒಂದೇ ನಿಮಿಷ ಕೇಳಬೇಕಾದ್ರೆ, ಪಬ್ಲಿಕ್ ಫಿಗರ್ಸ್ ಇರ್ತಾರಲ್ಲ ನಮ್ಮ ಆರ್ಟಿಸ್ಟ್ಗಳು, ಫಿಲ್ಮ್ ಆರ್ಟಿಸ್ಟ್ಗಳು, ಅಂಥವ್ರನ್ನ ಕೇಳಬೇಕು ಅನ್ನೋ ಒಪಿನಿಯನ್ನಲ್ಲಿ ಸ್ವಲ್ಪ ಐಡಿಯಾ ಬಂತು. ಅದರಿಂದ ನಮ್ಮ ಇಂಡಸ್ಟ್ರಿಯಿಂದ ಇಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ. ಆ ಹುಡುಗಿಯರಿಬ್ಬರು ಏನು ಹೇಳ್ತಾರೆ ಅಂತ ಕೇಳೋಣ. ರೂಪಾ, ಸ್ಫೂರ್ತಿ, ದಯವಿಟ್ಟು ಬನ್ನಿ. ನೀವು ಈ ಕಡೆನೆ ಏನೋ ಸೀರೆ ಹಾಕೊಂಡ್ಬಿಟ್ರೆ ಈ ಕಡೆನೇ ಕೂರ್ಬೇಕು ಅಂತ ಏನಿಲ್ಲ, ಸಾಫ್ಟ್ ಆಗಿರ್ತೀರಂತನಾ? ಕೂತ್ಕೊಳ್ಳಿ ದಯವಿಟ್ಟು. ಏನೋ ಈ ಥರ ಡ್ರೆಸ್ ಹಾಕೊಂಡ್ಬಿಟ್ರೆ ರಗ್ಗಡ್ ಅಂತನಾ? ಆ ಥರ ಏನಿಲ್ಲ. ಡ್ರೆಸ್ಗೂ ಒಂದು ನಿಮಿಷ ಪ್ಲೀಸ್ ಲೆಟ್ ಅಟ್ ಆಫ್. ಡ್ರೆಸ್ಗೂ ಮೆಂಟಾಲಿಟಿ ನೇಚರ್ಗೂ ದೇರ್ಸ್ ನೋ ಡಿಫ್ರೆನ್ಸ್. ಹೌದಾ? ಹಿಂಗ್ ಈ ತರ ಡ್ರೆಸ್ ಹಾಕೊಂಡವರು ದೇ ಹ್ಯಾವ್ ದ ಸಾಫ್ಟ್ನೆಸ್ ಇನ್ ದೆಮ್. ರಗ್ಗಡ್ ಆಗಿ ಡ್ರೆಸ್ ಆಗೋರು ದೇರ್ ಇಸ್ ಸಾಫ್ಟ್ನೆಸ್ ಇನ್ ದೆಮ್. ಇವ್ರು ಹೇಳಿದಾರಲ್ಲ, ರೈಟ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಡ್ರೆಸ್ಗೂ ಸ್ವಭಾವಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ನೀವೆಲ್ಲ ಹೇಳ್ತೀರಾ ಇವ್ರು ಈ ಥರ ಡ್ರೆಸ್ ಹಾಕ್ಕೊಂಡು ಆ ಥರ ಇದ್ದರೆ ಸ್ವಲ್ಪ ಹೊರಟೊರ್ಟಾಗಿರ್ತಾರೆ, ಸ್ವಭಾವ ಅದೇ ಇಷ್ಟ ಆಗ್ತಾ ಇದೆ ಅಂತ. ನೀವೇನಂತೀರಾ, ಡ್ರೆಸ್ಗೂ ಸ್ವಭಾವಕ್ಕೆ ಸಂಬಂಧನೇ ಇಲ್ವಾ? ಖಂಡಿತ
ಖಂಡಿತಾ ಇಲ್ಲ, ಅದು ಅವ್ರ ಪರ್ಸನಾಲಿಟಿ ಅಷ್ಟೇ. ಅಂದ್ರೆ ಅವ್ರ ಅದು ಆಟಿಟ್ಯೂಡ್ ಅನ್ನೋದು ಡ್ರೆಸ್ ಮೇಲೆ ಡಿಪೆಂಡ್ ಆಗಲ್ಲ. ತುಂಬಾ ಪಾಶ್ ಆಗಿರೋರು, ತುಂಬಾ ಪಾಶ್ ಆಗಿ ಡ್ರೆಸ್ ಆಗೋರು ಕೂಡ ಸೈಲೆಂಟ್ ಆಗಿರ್ತಾರೆ. ತುಂಬಾ ಡೀಸೆಂಟ್ ಆಗಿ ಡ್ರೆಸ್ ಆಗೋರು ಕೂಡ ರೌಡಿಸಮ್ ಅಲ್ಲಿ ಇರೋರು ನೋಡಿರ್ತೀವಿ ಇರ್ತಾರೆ ಅಂತೀರಾ. ಅಂದ್ರೆ ಈ ಕಡೆ ರೌಡಿಸ್ ಇರ್ತಾರಾ? ಪ್ರಾಬ್ಲಿ ಸನ್ನಿವೇಶಕ್ಕೆ ಏನಾದರೂ ಅವಶ್ಯಕತೆ ಅನ್ನೋದು ಬಿದ್ದಾಗ ಇವರು ಕೂಡ ಆ ಥರ ಚೇಂಜ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೌದಾ? ಇತ್ಲ ಕಡೆ ಇರೋರು, ಒಂದು ನಿಮಿಷ, ಇತ್ಲ ಕಡೆ ಇರೋರು ಯಾರು ಸಾಫ್ಟ್ ಆಗಿರಲ್ವಾ? ನಾನು ಆ ಥರ ಹೇಳಲ್ಲ, ಬಿಕಾಸ್ ಅವ್ರು ಎಷ್ಟೇ ರಗಡಕ್ಕೆ ಕಾಣ್ತಿದ್ರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವಂದೇ ಆದಂಥ ಒಂದು ಸಾಫ್ಟ್ನೆಸ್ ಒಳಗಡೆ ಇರುತ್ತೆ, ವೀಕ್ನೆಸ್ ಇದ್ದೇ ಇರುತ್ತೆ. ಅವ್ರು ಮೋಸ್ಟ್ಲಿ ನೋಡಕ್ಕೆ ಹಂಗೆ ರಗಡಕ್ಕೆ ಕಾಣ್ಬೋದು, ಬಟ್ ದಟ್ ಡಸಂಟ್ ಮೀನ್ ಅವ್ರದ್ದಂಥ ಒಂದು ಹಾರ್ಟ್ ಇಲ್ಲ ಅಂತ ಇಲ್ಲ. ದೇ ಹ್ಯಾವ್ ದೇರ್ ಓನ್ ಹಾರ್ಟ್ ಆ್ಯಂಡ್ ಅವ್ರಿಗೂ ಲವ್ ಮಾಡೋ ಕೆಪಾಸಿಟಿ ಇದೆ ಆ್ಯಂಡ್ ದೇ ಹ್ಯಾವ್ ದ ವೀಕ್ನೆಸ್ ಸಮ್ ವೀಕ್ನೆಸ್ ಇರುತ್ತೆ ಅವರಲ್ಲಿ. ಸೊ ಜಸ್ಟ್ ಬಿಕಾಸ್ ರಗಡಕ್ಕೆ ಕಾಣ್ತಾರೆ ಅಂದ ತಕ್ಷಣ ಯು ಕಾಂಟ್ ಓ ಗಾಡ್ ನೋಡಿದ ತಕ್ಷಣ ಭಯ ಬೀಳಬೇಕು ಅಂತ ಆ ಥರ ಇಲ್ಲೇ ಇಲ್ಲ. ಯಾತಕ್ಕೆ ಈ ಥರ ಒಂದು ವೇಷ ಕೊಡೋದು? ಆಕ್ಚುಲಿ ಹೇಳಬೇಕಂದ್ರೆ ಎಮೋಷನಲಿ ಇವ್ರಿಗಿಂತ ಅವ್ರು ವೀಕ್ ಆಗಿರ್ತಾರೆ. ಆಚೆ ಕಡೆ ತುಂಬ ಸ್ಟ್ರಾಂಗ್ ಆಗಿದ್ರೆ ಅವರು, ಒಳಗಡೆ ತುಂಬ ವೀಕ್ ಇರ್ತಾರೆ. ಆಚೆ ಕಡೆ ತುಂಬ ವೀಕ್ ಆಗಿದ್ದವರು ಒಳಗಡೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಹೌದೇನಮ್ಮ? ಐ ಟೋಟ್ಲಿ ಡಿಸಗ್ರಿ ವಿತ್ ದಟ್. ಆಕ್ಚುಲಿ ನಮ್ಮಂಥವರು we are strong inside as well as outside. Yeah, even I'm one of them. And I totally support them, because nan basically I'm bold myself by nature, and I totally nange bold age face madavaru, bold age maatadavaru, whatever they do. It's totally different from, they are also bold. It's an attitude, but that rugged approach avaru helithara bari banni hogi annode e bara annode. That doesn't mean you're illiroruno, they talk to the others ellarunu hange bare hoge anta maatartare anta nanu gottilla. Neevu hage maatartira, nimma akka tangi iru, ayyo ishto olle hudugrappa ellarunu, thumba olle hudugrappa ellarunu. ಜಗಳ ಆಗ್ತಾ ಇರ್ಬೇಕಂದ್ರೆ ಇಬ್ರು ಅಗ್ಗರಿಸಿದ್ರೆ ಅದು ಜಗಳ ಜಾಸ್ತಿ ಆಗುತ್ತೆ ಅಂತ. ಸಾಫ್ಟ್ ಆಗಿರೋರು ಯಾರು ಮಧ್ಯೆ ಹೋಗಲ್ಲ, ನಮ್ಗೆ ಲೇಟ್ ಬೀಳುತ್ತೆ ಅಂದ್ಬಿಟ್ಟು ಅವ್ರು ಓಡಾಗ್ತಾರೆ ಹೊರತು ಯಾರು ಬಂದು ಮಧ್ಯೆ ಬಿಡಿಸಲ್ಲ. ಅವ್ರು ಹೇಳಿದ್ರು ನಮ್ಗೆ ಬಾಡಿ ಇಲ್ಲ ಸಣ್ಣಕ್ಕಿರ್ತೀವಿ, ಅವ್ರ ಅರ್ಥದಲ್ಲಿ ಸಣ್ಣಕ್ಕಿರ್ತೀವಿ ಅಂತ. ಅಂದ್ರೆ ಕರೆಂಟ್ ವೈರು ಸಣ್ಣಗಿರುತ್ತೆ, ಅದ್ರ ಮುಟ್ಕೊಂಡ್ರೆ ಶಾಕ್ ಹೊಡಿತದೆ ಅವ್ರು ಗೊತ್ತಿಲ್ಲ ನನಗೆ. ಮೇಡಮ್ ಅವರು, ನೀವು ತಾವು ಅಂತೇಳಿ ಮರ್ಯಾದೆ ಕೊಡ್ತಾರಲ್ಲ, ಅದೆಲ್ಲ ನಾಟಕ ಮಾಡೋದು. ಪ್ರತಿಯೊಬ್ಬರು ಮನುಷ್ಯರಿಗೆ ಕೆಲವೊಂದು ಮೂಮೆಂಟಲ್ಲಿ ಸೀರಿಯಸ್ ಆಗಬೇಕಾಗುತ್ತೆ. ಅದೇ ಎದುರುಗಡೆ ಅವ್ರು ಸುಳ್ಳು ಹೇಳ್ತಾರೆ, ನೀವು ನಿಜ ಹೇಳ್ತೀರಾ? ಡೆಫಿನೆಟ್ಲಿ ನಾವು ಅವರೆಲ್ಲ ಒಂದ್ ನಿಮಿಷ ನೀವೆಲ್ಲ ಸುಳ್ಳು ಹೇಳ್ತಿದ್ರೆ. ಇಲ್ಲ ಮ್ಯಾಮ್, ಅವರು ಹೇಳ್ತಾ ಇದ್ದಾರೆ ಅವ್ರಿಗೆ ರಗಡ್ನೆಸ್ ಇಂದ ಲಾಂಗ್ ಹಿಡಿಯೋಕ್ಕೂ ಸಿದ್ಧ ಆಗಿದ್ದಾರೆ, ಪೊಲಿಟಿಷಿಯನ್ ಆಗೋಕ್ಕೂ ಸಿದ್ಧ ಆಗಿದ್ದಾರೆ ಅಂತ. ಇವಾಗ ಮಕ್ಕದ ಮೇಲೆ ಒಂದು ಸ್ಕಾರ್ ಇದ್ರು ಕೂಡ ಗೌರ್ಮೆಂಟ್ ಜಾಬ್ ಸಿಗಲ್ಲ, ಅವ್ರು ಪೊಲಿಟಿಷಿಯನ್ ಹೆಂಗಾಗ್ತಾರೆ ಮ್ಯಾಮ್? ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ಇಲ್ಲ ಮ್ಯಾಮ್, ಅದು ಸಾಧ್ಯ ಇಲ್ಲ, ಫುಲ್ ಕವರ್ ಆಗಕ್ ಸಾಧ್ಯ ಇಲ್ಲ. ಗೌರ್ಮೆಂಟ್ ಜಾಬ್ಗೂ ಪೊಲಿಟಿಷಿಯನ್ ಆಗೋಕ್ಕೂ ಸಂಬಂಧನೇ ಇಲ್ಲ. ಅದಲ್ಲ ಮ್ಯಾಮ್, ಕಾರ್ ಕವರ್ ಕಾರ್ ಕವರ್ ಅಪ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಕಂಪ್ಲೀಟ್ಲಿ ಆಗಲ್ಲ. ಇವರು ಪೊಲಿಟಿಷಿಯನ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲ ಮ್ಯಾಮ್, ಈಗ ಅವರು ಹೇಳ್ತಾ ಇದ್ದಾರೆ ರಗಡ್ನೆಸ್ ಇರೋರೇ ಗ್ರೇಟು, ಅವರೇ ತುಂಬ ಸ್ಟ್ರಾಂಗು ಅಂತ. ನಮ್ಮಂಥ ಸಾಫ್ಟ್ ಪೀಪಲ್ಲು, ಎಜುಕೇಟೆಡ್ ಒನ್ಸು, ಅವ್ರಿಗೆ ಇವಾಗ ಅಕ್ಷರ ಹೇಳ್ಕೊಟ್ಟಿರಲಿಲ್ಲ ಅಂದರೆ ಅವ್ರು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಬ್ರು ಹೇಳ್ಕೊಟ್ಟಿದ್ದಾರೆ, ಅದು ನಮ್ಮಂತವ್ರು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹೇಳ್ತಿರೋದು. ನೀವು ಅನ್ಎಜುಕೇಟೆಡ್ ಅಂತ ನಾನು ಹೇಳ್ತೀನಿ. ಈ ಸಿಕ್ಸ್ ಪ್ಯಾಕ್ಸ್ ಸೆವೆನ್ ಪ್ಯಾಕ್ಸ್ ಇರಬೇಕು ಆ ರೀತಿ, ಸೆವೆನ್ ಅಲ್ಲ, ಒಂದು ಎಕ್ಸ್ಟ್ರಾ ಬಂದ್ಬಿಡ್ತೀವಿ. ಎಷ್ಟು 8 ಪ್ಯಾಕ್ಸ್ ಅರ್ನಾಲ್ಡ್ಸ್ ಫ್ಯಾಷನ್ ಇಲ್ಲ ಮ್ಯಾಮ್, ಸ್ಲಿಮ್ ಆಗಿ ಫಿಟ್ ಆಗಿದ್ರೆ ಸಾಕು. That is enough. ನೀವೇನಂತೀರಾ? ನಾನು ಐ ಡೋಂಟ್ ಅಗ್ರಿ ವಿತ್ ದಟ್ ಸಿಕ್ಸ್ ಪ್ಯಾಕ್ಸ್ ಏಟ್ ಪ್ಯಾಕ್ಸ್ ಇರಬೇಕು. ಬಾಡಿ ಬೆಳೆಸ್ಕೊಂಡು ಬಾಡಿ ಬಿಲ್ಡರ್ ತರ ಇರಬೇಕಾ? ಆ ತರ ಏನು ಅವಶ್ಯಕತೆ ಇಲ್ಲ, ಬಟ್ ಅದು ಅವ್ರವ್ರ ಇಂಟ್ರೆಸ್ಟ್ ಅವ್ರಿಗೆ. ಇಫ್ ದೇ ವಾಂಟ್ ಟು ಬಿಲ್ಡ್ ದ ಬಾಡಿ, ದೇ ಆರ್ ನಾಟ್ ರಗ್ಗಡ್ ಅಂತ. ನೋ, ನಾನು ಆ ತರ ಹೇಳಲ್ಲ. ಸಣ್ಣಗಿರೋರು ಇದಾರೆ, ದೇ ಆರ್ ರಗ್ಗಡ್, ದೇ ಲುಕ್ ರಗ್ಗಡ್. ರಗ್ಗಡ್ ಇಸ್ ಟೋಟ್ಲಿ ದಿ ಔಟ್ವರ್ಡ್ ಅಪಿಯರೆನ್ಸ್, ಬಾಡಿ ಇದ್ ಮಾತ್ರ ತೋರಿಸಬೇಕು ಅಂತ ಏನಿಲ್ಲ. ಐ ಡೋಂಟ್ ರಗ್ಗಡ್ ಅನ್ನೋದು ಔಟ್ವರ್ಡ್ ಅಪಿಯರೆನ್ಸ್ ಮಾತ್ರನಾ? ಆರ್ ಅನ್ ಆಟಿಟ್ಯೂಡ್? ಇಟ್ಸ್ ಅನ್ ಆಟಿಟ್ಯೂಡ್, ಇಟ್ಸ್ ಅ ಬಿಹೇವಿಯರ್, ಅವರ ವ್ಯಕ್ತಿತ್ವ. ಅದು ಖಂಡಿತವಾಗ್ಲೂ ಹೇಳ್ಬೇಕಂತಂದ್ರೆ ಎಮೋಷನಲಿ ಅವರೇ ಜಾಸ್ತಿ ಕುಗ್ಗಿರ್ತಾರೆ. ಅವ್ರು ಕರಗ್ಬಿಡ್ತಾರೆ ಬೇಗ, ಹಲ್ಸಿನ ಹಣ್ಣು ಥರ ಅನ್ನೋದು ನಾನು ಹೇಳೋದು. ಬೇಗ ಕರಗ್ಬಿಡ್ತಾರೆ, ಸುಮ್ಮನೆ ಔಟ್ವರ್ಡ್ ಅಪಿಯರೆನ್ಸ್ ಹಿಂಗೆಲ್ಲ ತೋರಿಸ್ಕೊಂಡು ಊಯ್ ಅನ್ನೋದೇ ಸುಮ್ಮನೆ ಅಂದರೆ ಕೂತ್ಬಿಡ್ತಾರೆ. ಅದೊಂದು ಮಾತ್ರ ಗೊತ್ತಾಗುತ್ತೆ, ಯಾಕೆಂದರೆ ದೇ ಆರ್ ಟೂ ಸಾಫ್ಟ್ ಅನ್ನೋದು ನನ್ನ ಅಭಿಪ್ರಾಯ, ಬಟ್ ಗೊತ್ತಿಲ್ಲ. ನೀವೇನಂತೀರಾ ಮ್ಯಾಮ್? ಆ್ಯಕ್ಚುಲಿ ಇಫ್ ಯು ಜಿಮ್ಮಿಗೆ ಸೇರಲಿ ಇಲ್ಲ ಮಾರ್ಷಲ್ ಆರ್ಟ್ಸ್ಲೇ ಕಲೀಲಿ, ಅಲ್ಲಿ ಅವರು ಫಸ್ಟ್ ರೂಲ್ ಏನು ಹೇಳ್ಕೊಡ್ತಾರೆ ಅಂದರೆ ಯಾವಾಗಲೂ ಯಾರ ಅಮಾಯಕ ಮೇಲೇನು ಕೈ ಎತ್ತಬಾರ್ದು, ಅದೇ ಫಸ್ಟ್ ರೂಲು. ನೀವು ಯಾವುದೇ ಎಕ್ಸಸೈಸ್ ಕಲೀಲಿ ಯಾವಾಗ,
ಸೊ ಈಗ ಕಾಲೇಜಲ್ಲೆಲ್ಲ ನಮ್ಮಂಥವ್ರು ಹುಡುಗರಿದ್ರೆ ಏನು ಮಾಡ್ತೀವಿ, ಜಸ್ಟ್ ವಿ ಕಾನ್ಸಂಟ್ರೇಟ್ ಆನ್ ಅವರ್ ಸ್ಟಡೀಸ್. ಅದೇ ಆ ಥರ ಹುಡುಗರಿದ್ರೆ ಅವರು ಆಲ್ಮೋಸ್ಟ್ ಎವ್ರಿ ಟೈಮ್ ದೇಲ್ ಬಿ ಇನ್ ಕ್ಯಾಂಪಸ್ಸಲ್ಲಿ. ಸೊ ಅವ್ರು ಬಂದುಬಿಟ್ಟು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು, ಇವ್ರಿಗೆ ಅವ್ರಿಗೆ ಗೇಲಿ ಮಾಡೋದು, ರ್ಯಾಗಿಂಗ್ ಮಾಡೋದು ಅವ್ರ ಕಡೆಯಿಂದಲೇ ಜಾಸ್ತಿ ಆಗೋದು. ನಮ್ಮ ಕಡೆಯಿಂದ ಆ ಥರ ಬರಲ್ಲ, ಬಿಕಾಸ್ ವಿ ಆರ್ ಫೋಕಸ್ಡ್ ಆನ್ ಅವರ್ ಏಮ್. ಅಂದರೆ ಓದೋದಿಲ್ವ ಅವರೆಲ್ಲ? ಓದ್ತಾರೆ, ಬಟ್ ಎವ್ರಿಬಡಿ ಕ್ಯಾನ್ ಗೆಟ್, ಎಲ್ಲರೂ ಪಾಸ್ ಆಗ್ಬೋದು, ಎಲ್ಲರೂ ಬಂದುಬಿಟ್ಟು ಒಂದು ದಿವಸ ಓದ್ಬಿಟ್ಟು ಪಾಸ್ ಆಗ್ಬೋದು. ಆದರೆ ದೇ ಡೋಂಟ್ ಹ್ಯಾವ್ ದಟ್ ಕಮಿಟ್ಮೆಂಟ್, ಕಮಿಟ್ಮೆಂಟ್ ಇರಲ್ಲ ಎಜುಕೇಷನಲ್ಲಿ. ಹೌದೇನಪ್ಪ, ಓದೋ ಇಂಟ್ರೆಸ್ಟ್ ಇಲ್ಲ ನಮಗೆಲ್ಲ? ನಾವು ಓದ್ತೀವಿ, ನಮಗೂ ಬರುತ್ತೆ. ನಮ್ದು ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ಯಾವತ್ತೂ ನಮಗೇನು ಕಂಪ್ಲೇಂಟ್ ಬಂದಿಲ್ಲ. ಅದು ಅವ್ರಿಗೆ ಹೇಗೆ ತಿಳೀತು ಅಂತ ನಮಗೂ ಗೊತ್ತಿಲ್ಲ ಮ್ಯಾಮ್. ಅದು ಅದರಿಂದ ನಾವೇನು ಹೇಳೋದು ಅಂದರೆ, ನಾವು ಯಾವತ್ತೂ ಕ್ಯಾಂಪಸ್ ಓಡಾಡೋಲ್ಲ, ಅದು ನಮಗೆ ಬಿಟ್ಟಿದ್ದು. ಅವು ಯಾರೋ ಒಬ್ಬರಿರೋ ಅದನ್ನು ನಮ್ಮ ಎಲ್ಲರನ್ನೂ ಅವರು ಇವಾಗ ಆ ಥರ ಇದ್ದಾರೆ ಅಂತಂದರೆ ನಮ್ಮನ್ನು ಅದಕ್ಕೆ ದೂರೋದು ಕರೆಕ್ಟ್ ಅಲ್ಲ ಅಂತ ನಾನು ಹೇಳ್ತೀನಿ. 24 ಗಂಟೆ ಕೂತ್ಕೊಂಡು ಓದೋರು 100% ತೊಗೊಂಡ್ಬಿಡ್ತಾರಾ? ಖಂಡಿತ ಇಲ್ಲ ಮ್ಯಾಮ್. ಸುಮ್ಮನೆ ಇರೋರು ಕಾಲ್ಕಿರ್ಕೊಂಡು ಜಗಳಕ್ಕೆ ಬರಲ್ಲ. ಅದೇ ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರೆ. ಸೊ ಒಂದು ಜಗಳ ನಡೀತಾ ಇರ್ಬೇಕಾದ್ರೆ ಇಬ್ರು ಒರ್ಟ್ರ್ ಸೇರಿದ್ರೆ ಅದು ಜಗಳ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಒಬ್ಬ ಆಟ ಹೊಡಿತಾನೆ, ಇನ್ನೊಬ್ಬ ಆಟ ಹೊಡಿತಾನೆ, ಅಲ್ಲಿ ಗಲಾಟೆ ಆಗುತ್ತೆ ಹೊರತು ಒಬ್ಬ ಸೈಲೆಂಟ್ ಆಗಿರೋನ್ ಬಂದು ನಿಲ್ಲಿಸಿದಾಗ ಮಾತ್ರ ಜಗಳ ನಿಲ್ಲಕ್ಕೆ ಸಾಧ್ಯ. ಒಂದ್ ನಿಮಿಷ, ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡಲ್ವಾ ಇವರು? ಸಾಫ್ಟ್ ಆಗಿರೋರು ಮಾತ್ರ ದೇ ಬ್ರಿಲಿಯಂಟ್ ಇನ್ ಸ್ಟಡೀಸ್, ಎಜುಕೇಟೆಡ್ ಅಂತ, ದೇರ್ಸ್ ನಥಿಂಗ್ ಲೈಕ್ ದಟ್. ರಗಡ್ ಆಗಿರೋರು ಎಜುಕೇಶನ್ ಇಲ್ಲ ಅಂತ ಅಲ್ಲ, ಇಟ್ಸ್ ಜಸ್ಟ್ ದಟ್ ದೇ ಆರ್ ಓಪನ್, ದೇ ಆರ್ ಬೋಲ್ಡ್. ಅವ್ರಿಗೆ ಯುನೋ ಎನಿಥಿಂಗ್, ಏನೇ ಬರಲಿ ಯುನೋ ನುಗ್ತಾರೆ, ಮಾಡ್ತಾರೆ. You know, it's not that they don't have patience. Also. Highly entertained they are. Lively, all are like octopus. They are completely lively, jovial. Okay. And they have the guts to face anybody. Yaar bekadru face martare. It's not like that, you know, soft agidu bari books hai itkondo. It's not like that. These people, you know, they ultimately are the, you know, they are self-made people. And they can face any circumstances. Maja martha martha egina. ವ್ಯವಸ್ಥಿತ ಆಧುನಿಕ ಜೀವನದಲ್ಲಿ ಮೌಖಿಕ ವ್ಯಾಲ್ಯೂಗಳನ್ನ ನಾವು ಕಳ್ಕೊತಾ ಇದೀವಿ, ಜೀವನದಲ್ಲಿ ಇರುವಂಥ ವ್ಯಾಲ್ಯೂಗಳನ್ನ ಕಳ್ಕೊತಾ ಇದೀವಿ, ಎಮೋಷನಲ್ ವ್ಯಾಲ್ಯೂಗಳನ್ನ ಕಳ್ಕೊತಾ ಇದೀವಿ. ಆ ವರ್ಡ್ ತಂದಿಲ್ಲ, ಕುಡಿತಾ ಜಾಸ್ತಿ ಆಗ್ತಾ ಇದೆ, ಸಿಗರೆಟ್ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೈಲೆಂಟ್ ಆಗಿರೋರಿಗೆ ಸ್ಥಿಮಿತ ಅನ್ನೋದು ಜಾಸ್ತಿ ಅಂತೆ. ಮದುವೆ ಆದರೆ ಕೇರ್ ತಗೊಳ್ಳೋದು ಇವರ ರಫ್ ಆಗಿರೋ ಹುಡುಗಿರ್ಗೆ ಇವರು, ಸೈಲೆಂಟ್ ಆಗಿರೋ ಹುಡುಗಿರ್ಗೆ ಅವರು. ಓ, ಈ ಥರ ಪ್ಲಸ್ ಮೈನಸ್ ಹಂಗಾಗ್ಬಿಟ್ಟಿದ್ರೆ. ನಿಮ್ಮ ಇನ್ ಕೇಸ್ ಸಾಫ್ಟಾಗಿ ಬಂದು ಹಲೋ ಅವನು ಹಲೋ ಹೇಳಿ ಲವ್ ಅಂತ ಹೇಳೋಕ್ಕೆ ಒಂದು 4 ತಿಂಗಳು ಆಗಿಬಿಡುತ್ತೆ, ಆ ರೀತಿ ಯಾರಾದರೂ ಒಬ್ಬರು ಬಂದುಬಿಟ್ರೆ, ಇಫ್ ಈಸ್ ಅ ಗುಡ್ ಕ್ಯಾಂಡಿಡೇಟ್ ಅಂದರೆ ಮದುವೆ ಆಗ್ತೀರಾ? ಇಲ್ಲ, ಯು ನೀಡ್ ಓನ್ಲಿ ಅ ಬೋಲ್ಡ್ ಅಪ್ರೋಚ್. ನೋ, ಐ ಬೋಲ್ಡ್ ಅಪ್ರೋಚ್ ಅಂತಲೇ ಏನಲ್ಲ, ಸಾಫ್ಟಾಗಿ ಅಪ್ರೋಚ್ ಮಾಡಿದ್ರೆ ದಟ್ ಡಿಪೆಂಡ್ಸ್ ಆನ್ ಹೌ ಯು ಅಪ್ರೋಚ್. ಬಟ್ ಬೇಸಿಕ್ಲಿ ನನಗೆ ಬೋಲ್ಡ್ ಪರ್ಸ್ನಾಲಿಟೀಸ್ ಇಷ್ಟ ಆಗೋದು. ಐ ಗೆಟ್ ಅಟ್ರಾಕ್ಟೆಡ್ ಟು ಬೋಲ್ಡ್ ಪರ್ಸ್ನಾಲಿಟೀಸ್, ಸಮ್ಒನ್ ಹೂ ಕ್ಯಾನ್, ಬಿಕಾಸ್ ಐ ಆಮ್ ಬೋಲ್ಡ್. ಬೋಲ್ಡ್ ಅಂದ್ರೆ ಫಿಸಿಕಲ್ ಲೆವೆಲ್ ಆರ್ ನಾಟ್ ಫಿಸಿಕಲಿ, ಮೆಂಟಲಿ talk, you don't need an intelligent person. He has to be, that's what I'm telling. Overall rugged agid takshna, you know, it doesn't mean that he's not intelligent and he's dumb just showing his body, exposing. It's not that rugged agirodandre, it's completely the entire attitude, the boldness and the willingness to face the world, face the society. They are also ready to face the society. I'm not saying that security jaasti irutte avratra. ಎಮೋಷನಲ್ ಸೆಕ್ಯೂರಿಟಿ ಇದೆ, ತುಂಬಾ ಬೇಕಾಗಿರೋಂತದ್ದು ಸೆಕ್ಯೂರಿಟಿ. ಎಮೋಷನಲ್ ಸೆಕ್ಯೂರಿಟಿ ಇಲ್ಲದೆ ಇರೋದ್ರಿಂದ ಹಿಂಗ್ ಮಾಡ್ತಾರಾ? ಆತರ ಏನಿಲ್ಲ, ಇನ್ಫ್ಯಾಕ್ಟ್ ಇನ್ನೋ ಇವ್ರ ಜೊತೆ ಇನ್ನು ಆಚೆ ಹೋದ್ರೆ ಯು ಫೀಲ್ ಮೋರ್ ಸೆಕ್ಯೂರ್ ಬೀಯಿಂಗ್ ವಿತ್ ದೆಮ್. ಐ ಫೀಲ್ ಮೋರ್ ಫಿಸಿಕಲ್ ಲೆವೆಲ್ ಅಲ್ಲಿ ಬಾಡಿಗಾರ್ಡ್ ಯೂಸ್ ಮಾಡ್ತಾರೆ. ಐ ವಾಂಟ್ ಅ ಮ್ಯಾನ್, ಇಫ್ ಐ ವಾಂಟ್ ಟು ವಾಕ್ ವಿತ್ ಹಿಮ್, ಸೋ ನೆನ್ ಡೆಫಿನೆಟ್ಲಿ ಎ ಬಾಡಿಗಾರ್ಡ್. ಅದೇ, ಯು ಡೋಂಟ್ ನೀಡ್ ಅ ಹಸ್ಬೆಂಡ್, ನಾವೇ ಬಾಡಿಗಾರ್ಡ್ ಆಗಿರೋಣ. ಯು ಡೋಂಟ್ ನೀಡ್ ಅ ಹಸ್ಬೆಂಡ್. ಇಲ್ಲ, ನಿಮ್ಮಂತವ್ರು ನನ್ನಂತವ್ರಲ್ಲ, ಇವರಿಗೆ ನಾವು ಬಾಡಿಗಾರ್ಡ್ ಆಗಿರೋಣ, ಅದು ಸರಿ ಹೋಗುತ್ತೆ. ಏನ್ ಹೋಗುತ್ತೆ, ನೀವೊಂದು ಬಾಡಿ ಗಾರ್ಡ್ ಹತ್ರ ಫೈನಾನ್ಶಿಯಲ್ ಸೆಕ್ಯೂರಿಟಿ ಕೇಳಬಾರ್ದು, ಕೇಳಕ್ ಆಗಲ್ಲ. ಅದಕ್ಕೆ ಹೇಳ್ತಿರೋದು ನನ್ನಂತವ್ರು ನಾವೇ ಬಾಡಿ ಗಾರ್ಡ್. ಗೆಸ್ಟ್ ಹೇಳಿದ ಪ್ರಕಾರ ಅವ್ರೇನ್ ಹೇಳಿದ್ರು, ಜಗಳ ಆಗ್ತಾ ಇರ್ಬೇಕಂದ್ರೆ ಇಬ್ರು ಒಗ್ಗರಿಸಿದ್ರೆ ಅದು ಜಗಳ ಜಾಸ್ತಿ ಆಗುತ್ತೆ ಅಂತ. ಸಾಫ್ಟ್ ಆಗಿರೋರು ಯಾರು ಮಧ್ಯೆ ಹೋಗಲ್ಲ, ನಮ್ಗೆ ಲೇಟ್ ಬೀಳುತ್ತೆ ಅನ್ಬಿಟ್ಟು ಅವ್ರು ಓಡೋಗ್ತಾರೆ ಹೊರತು ಯಾರು ಬಂದು ಮಧ್ಯೆ ಬಿಡಿಸಲ್ಲ. ಅವ್ರು ಹೇಳಿದ್ರು ನಮ್ಗೆ ಬಾಡಿ ಇಲ್ಲ ಸಣ್ಣಕ್ಕಿರ್ತೀವಿ, ಅವ್ರ ಅರ್ಥದಲ್ಲಿ ಸಣ್ಣಕ್ಕಿರ್ತೀವಿ ಅಂತ. ಅಂದ್ರೆ ಕರೆಂಟ್ ವೈರು ಸಣ್ಣಗಿರುತ್ತೆ, ಅದ್ರ ಮುಟ್ಕೊಂಡ್ರೆ ಶಾಕ್ ಹೊಡಿತದ ಅವ್ರಿಗೆ ಗೊತ್ತಿಲ್ಲ. ನಮ್ ಸಾಧುಗಿದ್ರೆ ತಲೆ ನೈಸು ಬೋಡ್ಸ್ಬಿಡ್ತಾರೆ ಮೇಡಮ್, ಬೆಂಗಳೂರಲ್ಲಿ ಯಾವಾಗಲೂ ಒಲ್ಟಾಗಿರ್ಬೇಕು. ತಲೆ ಬೋಳ್ಸ್ಕೊಳಕ್ ರೆಡಿಯಾಗಿದ್ರೆ ಮಾತ್ರ ಬೋಳ್ಸೋದು, ನಿಮ್ ತಲೆ ಉಪಯೋಗಿಸಿದ್ರೆ ಯಾರು ಬೋಳ್ಸಕ್ ಆಗಲ್ಲ. ನಿಮ್ಗೆ ಆ ಬುದ್ಧಿಶಕ್ತಿ ಇರಬೇಕು. ಮ್ಯಾಮ್, ಒಬ್ಬ ಗಂಡ್ಸಾದವನು ಅವ್ನು ಸೈಲೆಂಟ್ ಆಗಿರಲಿ, ಅವನು ರಗಡ್ ಆಗಿರಲಿ, ಅವ್ನ ಹೆಂಡತಿ, ಅವ್ನ ತಂಗಿ, ಅವ್ನ ತಾಯಿ ಅಂತ ಬಂದಾಗ ಎಲ್ಲರೂ ಚೇಂಜ್ ಆಗ್ತಾರೆ. ಆ ಒಂದು ಸಿಚುವೇಶನ್ಗೆ ಇವರು ಚೇಂಜ್ ಆಗ್ತಾರೆ.
ಇಲ್ಲ ಅವರೆಲ್ಲ ಚೇಂಜ್ ಆಗ್ತಾರೆ ಮೊದಲೇ ಅವ್ರು ಹೇಳಿದ್ತರ ಇವರಿಗೆ ಸೊಸೈಟಿ ಮೇಲೆ ಒಂದು ಕಮಿಟ್ಮೆಂಟ್ ಇಲ್ಲ ಏನಾದರೂ ಬಂದ ತಕ್ಷಣ ಹೊಡಿತಾರೆ ಬಡಿತಾರೆ ಹಂಗ ಮಾಡ್ತೀರಾ ನೀವು ಇಲ್ಲ ಎತ್ಕೊಂಡ ತಕ್ಷಣ ಎಲ್ಲರೂ ಮೇಲೆ ಜಗಳಕ್ಕೆ ಹೋಗಕ್ಕೆ ಆಗೋದಿಲ್ವಲ್ಲ ಸೊ ಇಟ್ ಡಿಪೆಂಡ್ಸ್ ಆನ್ ದಟ್ ಇಲ್ಲ ಈ ಬಡಿಯೋದು ಹೊಡಿಯೋದು ಇಲ್ಲದೆ ಸಮಾಧಾನವಾಗಿ ಮಾತಾಡಿ ಸರಿಯಾಗಿ ಮಾತಾಡಕ್ಕೆ ಆಗೋದಿಲ್ವಾ ಮಾತಾಡ್ತೀವಿ ಫಸ್ಟ್ ಸೊಸೈಟಿ ಅಷ್ಟು ಕೆಟ್ಟೋಗಿದೆಯಾ ಹೇಳಿ ಸೊಸೈಟಿ ಬಗ್ಗೆ ಅಲ್ಲ ಮ್ಯಾಮ್ ನಾವು ಯಾವುದೇ ಕಾರಣಕ್ಕೂ ಫಸ್ಟ್ ಹೊಡೆಯೋಕೆ ಅಂತಾನೆ ಹೋಗಲ್ಲ ಫಸ್ಟ್ ನಾವು ಮಾತಾಡಿ ಕೇಳ್ತೀರಿ ಅವ್ರು ಇಲ್ಲ ಮಾತಾಡೋದೇ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏನಾದ್ರೆ ಏನೋ ಅಂತ ಹಂಗೇನೆ ಹೋಗೋದು ನಾನು ಕೇಳಿದ್ದೀನಿ ಹೊರತು ಏ ಯಾವ ನಾವು ಹಂಗೆ ಎತ್ಕೊಳ್ಳೋದೇ ಅಲ್ಲೇ ಎತ್ಕೋತೀರಾ ಅವ್ರು ಮಾಡಿರೋ ತಪ್ಪೇ ಆ ತರ ಇರ್ಬೇಕಂದ್ರೆ ಏನಿಲ್ಲ ಸುಮ್ಮನೆ ಯಾವನೋ ಸೈಕಲ್ ನವನ ಅಲ್ಲಿ ಯಾರನ್ನಾದ್ರೂ ಬೀಳಿಸ್ಬಿಟ್ಟಿರ್ತಾನೆ ಬೇಕಾಗೇ ಇಲ್ಲ ಅಂತ ಎತ್ಕೊಂಡಿದ ತಕ್ಷಣ ಒಂದು ಹೊರಗ್ತನ ತೋರಿಸ್ತಾರಲ್ಲ ಯಾತಕ್ಕೆ ಹುಡುಗಿರು ನಿಮ್ಮನ್ನ ಲವ್ ಮಾಡಬೇಕು ಅಂತಾನಾ ಅದ್ ನಮ್ಮ ಆಟಿಟ್ಯೂಡ್ ಮ್ಯಾಮ್ ಆ ಆಟಿಟ್ಯೂಡ್ ಯಾತಕ್ಕೆ ಬೆಳೆಸ್ಕೊಂಡ್ರಿ ಅದು ಬೈ ಜೀನ್ಸ್ ಬಂದಿದೆ ಯಾಕಂದ್ರೆ ನಮ್ಗೆ ಕೋಪ ಯಾವ ಜೀನ್ಸ್ ಇಲ್ಲ ಯಾವ್ದು ಒಂದ್ನಿಮಿಷ ಒಂದೇ ನಿಮಿಷ ಪ್ಲೀಸ್ ಐ ಟೆಲ್ ಯು ಒನ್ ಥಿಂಗ್ ನಿಮ್ಮ ಅಪ್ಪ ಆ ತರ ಇರೋಕ್ ಚಾನ್ಸಸ್ ಇಲ್ಲ ನಿಮ್ ತಾಯಿ ಇಂಥವ್ರು ಇಷ್ಟಪಡ್ತಾರ ಇಂಥ ರಗ್ಗಡಾಗಿರೋವಾಗ ತಾಯಿ ತಂದೆ ಬಿಟ್ಬಿಡ್ತಾರ ನಾವಿರೋದು ಬೆಂಗಳೂರಲ್ಲಿ ಈಗ ಇರೋದು ರೀಸೆಂಟ್ ಆಗಿ ಈ ಏರಿಯಾದಲ್ಲಿ ಸ್ಮೂತ್ ಆಗಿರೋ ಯಾರು ನಂಬಲ್ಲ ಅವ್ರನ್ನ ಯಾರು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾಕೆ ಅವ್ರು ಸ್ಟ್ರಾಂಗ್ ಆಗಿ ಇರ್ಬೇಕು ಮ್ಯಾಮ್ ಅವ್ರು ಫಿಸಿಕಲ್ ಸ್ಟ್ರಾಂಗ್ ಆಗಿರೋದು ಮೆಂಟಲ್ ಸ್ಟ್ರಾಂಗ್ ಇರುತ್ತೆ ಫಿಸಿಕಲ್ ಸ್ಟ್ರಾಂಗ್ ಇರುತ್ತೆ ಈ ತರ ವರ್ಕ್ ವರ್ಕ್ ಆಗಿ ನಡ್ಕೋಬೇಕಾ ಹಿಂದ್ಗಡೆ ಕೊಡಿ ಅವ್ರಿಗೆ ಹೌದು ಮೇಡಮ್ ಸಾಧೋಗಿದ್ರೆ ತಲೆ ನೈಸು ಬೋರ್ಡ್ಸ್ಬಿಡ್ತಾರೆ ಮೇಡಮ್ ಬೆಂಗಳೂರಲ್ಲಿ ಯಾವಾಗಲೂ ಒಳ್ಳಾಗಿರ್ಬೇಕು ತಲೆ ಬೋಳ್ಸ್ಕೊಳಕ್ಕೆ ರೆಡಿ ಆಗಿದ್ರೆ ಮಾತ್ರ ಬೋಳ್ಸೋದು ನಿಮ್ ತಲೆ ಉಪಯೋಗಿಸಿದ್ರೆ ಯಾರು ಬೋಳ್ಸಕ್ ಆಗಲ್ಲ ನಿಮ್ಗೆ ಆ ಬುದ್ಧಿಶಕ್ತಿ ಇರಬೇಕು ಸೈಲೆಂಟ್ ಇದ್ರೆ ಒಳಗೆ ಸಿಕ್ತಾರಲ್ಲ ಹಂಗೆ ಅವ್ರು ಮಾಡ್ಕೊಳೋದು ಸೈಲೆಂಟ್ ಆಗಿ ಮಾಡೋದು ಅವರು ನಾವು ಸ್ಟ್ರಾಂಗ್ ಇರೋ ಏನಾದ್ರು ಎದುರೆದುರುಗಡೆ ಫೇಸ್ ಮಾಡ್ತೀವಿ ಸ್ಮೂತ್ ಸ್ಮೂತ್ ನೇಚರ್ ಅವರು ಅವ್ರ ತಲೆ ಬೋಳ್ಸ್ಕೊಂಡ್ರೆ ನೀವು ಬೇರೆಯವ್ರ ತಲೆ ಬೋಳಿಸ್ತೀರಾ ಬೋಳ್ಸ್ಕೊಂಡಿರ್ಬೇಕು ಹೇಳ್ತಾ ಇದ್ದೀರಾ ಒಂದೇ ಮಾತು ಕೇಳ್ತೀನಿ ಮದುವೆ ಮಾಡ್ಕೊಂಡ್ರೆ ಸೇಫ್ ಈ ಕಡೆ ಇರೋರ ಆ ಕಡೆ ಇರೋರ ಈ ಕಡೆ ಇರೋರು ನಿಮಗೆ ಒಂದ್ ನಿಮಿಷ ಟೆಲ್ ದ ಟ್ರೂತ್ ನಿಜ ಹೇಳ್ಬೇಕು ಫ್ರಾಂಕ್ಲಿ ಸ್ಪೀಕಿಂಗ್ ಅವರು ಸೈಲೆಂಟ್ ಆಗಿದ್ರೆ ನಮ್ಗೆ ಒಳ್ಳೇದು ಯಾಕಂದ್ರೆ ಅವ್ರಿಗೆ ಒಂದು ಕಂಟ್ರೋಲ್ ಅನ್ನೋದಿರುತ್ತೆ ಕುಡ್ತದ ಮೇಲೆ ಕಂಟ್ರೋಲ್ ಅನ್ನೋದಿರುತ್ತೆ ಸಿಗರೆಟ್ ಮೇಲೆ ಕಂಟ್ರೋಲ್ ಅನ್ನೋದಿರುತ್ತೆ ತುಂಬಾ ತುಂಬಾ ವರ್ಷ ಬಾ ಕೇಳ್ತೀನಿ ಈ ತರ ಓದಿರೋರು ಕ್ವೈಟ್ ಆಗಿರೋರೆಲ್ಲ ಸಿಗರೆಟ್ ಸೇದಲ್ವಾ ಇಲ್ಲ ಇಲ್ಲ ಇವರೆಲ್ಲ ಕುಡಿಯೋದಿಲ್ವಾ ಐ ವಾಸ್ ವೆರಿ ಸ್ಪೆಸಿಫಿಕ್ ಇಲ್ಲ 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 ಇತ್ಲಾ ಕಡೆ ಇರೋರು ಕುಡಿತೇ ಇರೋರು ಕುಡಿದೇ ಇರೋರು ಇರ್ತಾರೆ ಅತ್ಲಾ ಕಡೆ ಟೈ ಹಾಕೊಂಡು ಕುಡಿಯೋರು ಇದಾರೆ ಐ ವಾಸ್ ವೆರಿ ಸ್ಪೆಸಿಫಿಕ್ ಇವ್ರ ಹತ್ರ ಸ್ಥಿಮಿತ ಅನ್ನೋದಿರುತ್ತೆ ಅವ್ರ ಹತ್ರ ಇರೋದಿಲ್ಲ ಕುಡಿಯೋದ್ರಲ್ಲಿ ಕುಡಿಯೋದು ಇವ್ರಿಗೆ ಅಕೇಶನಲಿ ಕುಡಿಯೋ ಅಭ್ಯಾಸ ಇದ್ರೆ ಅವ್ರಿಗೆ ದಿನ ಕುಡ್ಕೊಂಡ್ ಬರೋ ಅಭ್ಯಾಸ ಇರುತ್ತೆ ಅವ್ರು ಹೇಳಿದ್ರು ನಾವು ಡೈಲಿ ಕುಡಿತೀವಿ ಅಂತ ಅವ್ರು ವಾರ ಕುಡಿತಾರಂತೆ ಇಷ್ಟು ತಿಂದ್ರು ಅಂದ್ರೆ ಇಷ್ಟು ತಿಂದ್ರು ಅಂದ್ರೆ ಒಟ್ಟನೆ ಡ್ರಿಂಕ್ಸ್ ಮಾಡ್ತಾರ ಇಲ್ಲ ಈ ಅಭ್ಯಾಸಗಳಿಂದ ಹೊರಟತನ ಬರುತ್ತಾ ಇಲ್ಲ ಹೊರಟತನ ಬೆಳೆಸ್ಕೊಂಡು ಈ ಅಭ್ಯಾಸ ಇಟ್ಕೊಂಡ್ರೆ ಕೈಯಲ್ಲಿ ಒಂದು ಸಿಗರೆಟ್ ಇದ್ದು ಒಂದು ಇದ್ದು ಇದ್ರೇನೆ ನಾನು ಗಂಡಸು ಅಂತ ತೋರಿಸ್ಕೊಳ್ಳೋದ ಯಾರೋ ಒಬ್ರು ಸೋಕಿಗೆ ಮಾಡ್ಬೋದು ಮೇಡಮ್ ಆತರ ಸುಳ್ಳಲ್ವಾ ನೀವು ಹೇಳೋದು ನಾನು ಹೇಳೋ ಸುಳ್ಳಲ್ಲ ಮೇಡಮ್ ಕರೆಕ್ಟ್ ಆಗಿ ಹೇಳ್ತಾ ನೀವು ಕುಡಿಯೋದಿಲ್ಲ ಕುಡಿತೀನಿ ಸಿಗರೆಟ್ ಸೇದಲ್ಲ ಸೇತೀನಿ ಅಂದ್ರೆ ಯಾತಕ್ಕೋಸ್ಕರ ಶುರು ಮಾಡಿದ್ರೆ ಅವ್ರ ಹತ್ರ ಕೊಡಿ ಇವಾಗ ಹೇಳ್ತಾ ಹಿಂಗೆ ಕೇಳಿ ನಾಳೆ ಯಾವುದು ಟಿವಿ ಚಾನಲ್ ಬರುತ್ತೆ ಅಪ್ಪ ಅಮ್ಮ ನೋಡ್ತಾರೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅವ್ರ ಕಲ್ಲಿ ಯಾರ ಕಲ್ಲ ಹೇಳಿಸಿ ದೇವರಾಣಿಗೆ ಹೇಳಿ ಆಕ್ಚುಲಿ ದೇವರಾಣಿಗೆ ಸಿಗರೇಟು ಸೇದಲ್ಲ ಕುಡಿಯೋದು ಇಲ್ಲ ಆದರೆ ಮೃದು ವ್ಯಕ್ತಿತ್ವ ಹೊಂದಿರೋರು ಸೇದ್ಬೋದು ಕೆಲವರು ಆದರೆ ಅದರಿಂದ ಸಮಾಜಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಈ ಒರಡುತನದ ವ್ಯಕ್ತಿತ್ವ ಹೊಂದಿರೋರು ಏನಾಗುತ್ತೆ ಅಂದರೆ ಅವರು ಕುಡಿಬೋದು ಸಿಗರೆಟ್ ಸೇದ್ಬೋದು ಅದರಿಂದ ಬೇರೆಯವ್ರಿಗೆ ಹಾನಿ ಆಗುತ್ತೆ ಅವ್ರು ಆ್ಯಕ್ಚುಲಿ ಇವರು ಸೌಮ್ಯ ಸ್ವಭಾವದವರು ಅವ್ರು ಕುಡಿದ್ರೆ ಏನಾದರೂ ಆಗಿದ್ರೆ ಅವ್ರು ಆ್ಯಕ್ಚುಲಿ ಮಾಡ್ತಾರೆ ಆದರೆ ಗಲಾಟೆ ಬೀದಿ ರಂಪ ಎಲ್ಲ ಮಾಡೋದೆಲ್ಲ ಆದಷ್ಟು ಒರಡು ಸ್ವಭಾವ ಒಂದೇ ನಿಮಿಷ ರೈಟ್ ವಿ ಹ್ಯಾವ್ ಟು ಕನ್ಕ್ಲೂಡ್ ಇವ್ರು ಇದೇ ತರ ಇರಬೇಕು ಇವ್ರು ಚೇಂಜ್ ಆಗಬಾರ್ದಾ ಚೇಂಜ್ ಆಗಬಾರ್ದು ಅಂತಲ್ಲ ಐ ಮೀನ್ ಅವ್ರು ಹಂಗಿದ್ರು ಅವರಲ್ಲೇ ಒಳ್ಳೇದಿದೆ ಒಳ್ಳೆತನ ಇಲ್ಲ ಕೆಟ್ಟತನ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಇದೆ ಅಂತ ಚೇಂಜ್ ಆಗಬೇಕು ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಯಾರ ಮನಸ್ಸಲ್ಲೂ ಇಲ್ವಾ ಚೇಂಜ್ ಆಗಲ್ಲ ಆದರೆ ಒಂದೇ ಬಾಂಬ್ಗೆ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಬಿಡ್ತಾರೆ ಶುಭ ಫುಲ್ಲು ಸ್ಮೂತ್ ಆಗಿ ಆದ್ರಗಿನ ನಮ್ಮ ಮಿನಿಸ್ಟ್ರಿಗಳು ಏನೆಲ್ಲ ಸ್ಮೂತ್ ಆಗಿ ಸುಮ್ಮನೆ ಕುಂತ್ರೆ ಮಿಲಿಟ್ರಿ ಎಲ್ಲ ವಾಪಸ್ ಕರೆದಾಗಿನ ಒಂದೇ ಬಾಂಬಲ್ಲಿ ನಮ್ಮ ದೇಶ ಖಾಲಿ ಮಿಲಿಟ್ರಿಗೂ ನಮಗೆ ಸಂಬಂಧ ಇಲ್ಲ ಅದು ಬೇರೆ ವಿಚಾರ ನೀವು ಬೇರೆ ವಿಚಾರ ನೀವು ಮಿಲಿಟ್ರಿ ಅಲ್ಲ ನಮ್ಮ ಕ್ಯಾಟಗರಿ ಜನನೇ ಅವ್ರ ಕಡೆ ಯಾರು ಇರಲ್ಲ ಒಬ್ರು ನಮ್ಮ ತರ ರಫ್ ಇರೋರೇ ಮಿಲಿಟ್ರಿಲಿ ಹೋಗೋದು ದೇಶ ಅಂತ ಬಂದ್ಮೇಲೆ ಎಲ್ಲರೂ ಮುಂದೆ ಬರ್ತಾರೆ ಬೇರೆ ನೀವು ಮಾತ್ರ ಇರಲ್ಲ ದೇಶ ಅಂತ ಬಂದ್ರೆ ಎಲ್ಲರೂ ಮುಂದೆ ಬರ್ತಾರೆ ಇವ್ರ ಜೀವನದಲ್ಲಿ ಒಂದೇ ಒಂದು ಹುಡುಗಿ ಬಂದ್ರೆ ಇವ್ರ ತರ ಹೋಗ್ತಾರೆ ಇವ್ರ ತರ ಹೋಗ್ತಾರೆ ಅಷ್ಟೇ ವ್ಯತ್ಯಾಸ ಮಿಲಿಟ್ರಿ ಬಗ್ಗೆ ಹೇಳಿದ್ರಲ್ಲ ನೀವು ಸೈನಿಕರು ಸುಮ್ಮನೆ ಗನ್ ಇಟ್ಕೊಂಡಿರ್ತೀರಾ ಶೂಟ್ ಮಾಡು ಅಂತ ಹೇಳೋನಾರು ಅದ್ರಲ್ಲಿರೋ ಮೇಜರ್ ಜನರಲ್ ಕಮಾಂಡರ್ ಅವ್ನು ಖಂಡಿತ ನಿಮ್ ಕ್ಯಾಟಗರಿ ಉಸಿರು ಕೊಡೋದು ನೀವು ಅಲ್ಲಿಂದ ಹೇಳ್ಬಿಟ್ಟು ಮಾಡಿಬಿಟ್ಟು ಹೋಗ್ಬಿಡೋದು ಅವರು ಆಯ್ತು ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಎಲ್ಲರಲ್ಲೂ ವಿ ಆಲ್ ಹ್ಯಾವ್ ವ್ಯಕ್ತಿತ್ವ ಅಂತ ಒಂದಿದೆ ಏನಾದರೂ ಒಂದು ಅಂಥ ಟೈಮ್ ಬಂದರೆ ಯಾರನ್ನಾದ್ರೂ ಕಾಪಾಡಬೇಕು ಇಲ್ಲಾಂದ್ರೆ ನಮ್ಮನ್ನೇ ಕಾಪಾಡ್ಕೋಬೇಕು ಅನ್ನೋವಾಗ ನಿಮಗೂ ಬಂದ್ಬಿಡುತ್ತೆ ನರಸಿಂಹ ಸ್ವರೂಪ ನಿಮಗೂ ಕೋಪ ಬರುತ್ತೆ
ಆದರೆ ಎಷ್ಟು ಮಟ್ಟಕ್ಕೆ ಬರಬೇಕು, ಏನು ಮಾಡಬೇಕು ಅನ್ನೋ ಒಂದು ಲೆವೆಲ್ ಅರ್ಥ ಆಗುತ್ತೆ, ಲಿಮಿಟ್ ಬರುತ್ತೆ. ಲೈಕ್ ಮುಕುಂದ್ ಬಗ್ಗೆ ಅವ್ರ ಫ್ರೆಂಡ್ ಹೇಳಿದ್ರು ಆವಾಗ, ಅವನಿಗೂ ಕೋಪ ಬರುತ್ತೆ, ಹೊರಟೊರಟಾಗಿರ್ತಾನೆ ಆದರೆ ಎಷ್ಟಿರುತ್ತಾನೆ ಅಂತ. ಬಟ್ ನಮಗೇನಾಗ್ಬಿಡುತ್ತೆ, ನಾನು ನಿಮ್ಮನ್ನು ನನ್ನನ್ನು ಸೇರಿಸ್ಕೋತಾನೆ, ಯಾಕೆಂದರೆ ನಾನು ಸ್ವಲ್ಪ ಹೊರಟ ಸ್ವಭಾವನೆ. ಈಗ ಸ್ವಲ್ಪ ಏನು ಚಪ್ಪಾಳೆ ತಟ್ಟಕ್ಕೆ ಏನು ಹೆಮ್ಮೆ ಪಡೋಂಗಿಲ್ಲ, ಅದು ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಯಾಕೆಂದರೆ ಒಂದು ನಿಮಿಷ ಹೊರಟ ಸ್ವಭಾವ ಇದ್ದಿದ್ದರಿಂದ ನನಗೆ ಈ ಪ್ರೊಫೆಷನಲ್ಲಿ ಸ್ವಲ್ಪ ಧೈರ್ಯವಾಗಿ ಬಂದೆ. ಹಿಂಗ್ಸಾಗಿ ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀನಂದರೆ ಸ್ವಲ್ಪ ಇದಾಯಿತು. ಆದರೆ ದಟ್ ಈಸ್ ಅ ಡ್ರಾಬ್ಯಾಕ್. ನೀವೆಲ್ಲ ನನ್ನ ಮಕ್ಕಳ ಥರ ನಿಮ್ಮ ಹತ್ರ ಹೇಳ್ತೀನಿ, ಸ್ವಲ್ಪ ಇದೇ ನನ್ನ ಸ್ವಭಾವ, ದಿಸ್ ಇಸ್ ಮೀ. ಅದೇನೋ ಒಂದು ಗುರುತು ಥರ, ಐ ಡಿ ಥರ ನೀವು ಇಟ್ಕೊಂಡಿದ್ದೀರ, ಬೇಕಾಗಿಲ್ಲ ನಮಗೆ. ಮಚ್ಚು ಕಲ್ಚರ್ ಬೇಕಾಗೇ ಇಲ್ಲ ನಮಗೆ. ಸ್ವಲ್ಪ ಧೈರ್ಯವಾಗಿರಿ, ಏನೋ ರಗಡಾಗಿರಿ, ದಟ್ಸ್ ಆಲ್ ಫೈನ್. ಬಿಕಾಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ಈ ಥರ ಸಪ್ಪೆಯಾಗಿರೋದು ಚೆನ್ನಾಗಿರುತ್ತೆ. ಈಗ ಕೊಲೆ ಮಾಡೋರು ಈ ಕಡೆನೂ ಇರ್ಬೋದು ಆ ಕಡೆನೂ ಇರ್ಬೋದು, ಸ್ವಭಾವ ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ವಿ ನೀಡ್, ಈಗ ಲೋಕಯುಕ್ತ ಅಂದರೆ ಏನು, ಲೋಕಪಾಲ್ ಬಿಲ್ ಅಂದರೆ ಏನು ಅನ್ನೋ ಡಿಫ್ರೆನ್ಸೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಎಜುಕೇಟ್ ಯುವರ್ ಸೆಲ್ಫ್. ಯಾಕೆಂದರೆ ವಿ ನೀಡ್, ಪ್ಲೀಸ್, ಎವ್ರಿಬಡಿ ಈಸ್ ನಾಟ್ ಇಂಟೆಲಿಜೆಂಟ್. ನಮಗೆ ಗೊತ್ತಿಲ್ಲದೆ ಇರೋದು ಇವ್ರಿಗೆ ಗೊತ್ತಾಗುತ್ತೆ, ಅವ್ರು ಇಲ್ಲದೆ ನಾವು ಇಲ್ಲ, ನೀವು ಇಲ್ಲದೆ ಅವರು ಇಲ್ಲ, ನೀವು ಎಲ್ಲರೂ ಇಲ್ಲದೆ ನಾನೇ ಇಲ್ಲ. ಯಾಕೆಂದರೆ ದಿನ ನಿಮ್ಮೆಲ್ಲರಿಂದ ನಾನು ಎಷ್ಟೋ ಕಲಿತಾ ಇದ್ದೀನಿ. ಹೇಳ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಭೇಟಿಯಾಗೋಣ, ನೀನಾ ನಾನು ನೋಡೇ ಬಿಡೋಣ. ಹುಡುಗಿಯರಿಗೆ ಇಷ್ಟ ಆಗೋದು ಮೃದು ಹುಡುಗರ, ಒರಟು ಹುಡುಗರ? ಈ ಕುತೂಹಲಕಾರಿ ವಿಷಯದ ಫಲಿತಾಂಶಕ್ಕೋಸ್ಕರ ನಮ್ಮ ತಂಡ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಮತದಾನವನ್ನು ನಡೆಸಿತು. ಅನೇಕ ವಿದ್ಯಾರ್ಥಿನಿಯರು ಈ ಮತದಾನದಲ್ಲಿ ಪಾಲ್ಗೊಂಡ್ರು. ನೀನಾ ನಾನಾ ತಂಡ ಅಷ್ಟೇ ಉತ್ಸಾಹದಲ್ಲಿ ಈ ಮತ ಎಣಿಕೆಯನ್ನು ಮುಗಿಸ್ತು. ಈ ಮತದಾನದಿಂದ ನಮಗೆ ಸಿಕ್ಕ ಫಲಿತಾಂಶ ಇದು. ಮೃದು ಹುಡುಗರೇ ಇಷ್ಟ ಅನ್ನೋರು 29%, ಆದರೆ ಒರಟು ಹುಡುಗರೇ ಇಷ್ಟ ಅನ್ನೋರು 71% ಇದ್ರು. ಈ ಮತದಾನದಿಂದ 71% ಹುಡುಗಿರು ಹೇಳೋದು ಒರಟು ಹುಡುಗರೇ ಇಷ್ಟ ಅಂತ. ಗುಟ್ಟು ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹುಡುಗಿರಿಗೆ ಇಷ್ಟ ಆಗೋದು ಒರಟು ಹುಡುಗರು. ಆದರೂ ಬಿ ಕೇರ್ಫುಲ್, ಯಾಕೆ ಅಂದರೆ ಹುಡುಗಿರ ಮನಸ್ಸು ಖಂಡಿತ ಒಂದೇ ಥರ ಇರಲ್ಲ.